कार्यक्रम विद्वांस डॉक्टर एम प्रभाकर जोशी दीप प्रज्वल जो श्री पी दामोदर निसर्गर कार्यक्ष दीप प्रज्वल कार्यक्रम के चालने अर्थदारी श्री विश्वेश्वर भट सुमड कार्यक्रम उपस्थित दीप प्रज्वल कार्यक्रम भाग उत्तर प्रशस्ति हिरीय भागवतरु यक्षगान क्षेत्र के तन्नु तानु अर्पिसिकोंडंतह श्री कुरिया गणपति शास्त्री अवरु नम्मोंदिगिद्दारे अवरिगे आ 2020 प्रशस्ति अवरिगे सन्दिदे अदे रीति यक्षगानद हास्य क्षेत्रदल्लि ओंदु होसतनवन्न मूडिसिदंतह श्री कटीलु सीताराम कुमार अवरिगे 2021 आ दोग्र पूजारी प्रशस्ति सन्दिदे ಆ ಎರಡು ಪ್ರಶಸ್ತಿಗಳನ್ನು ಇವತ್ತು ಪ್ರದಾನ ಮಾಡಲಿಕ್ಕೆ ಇರುವವರು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತಾರೆ. ಕಳೆದ 41 ವರ್ಷಗಳಿಂದ ನಡೆಯುತ್ತಾ ಬರುವಂತಹ ಈ ಯಕ್ಷಗಾನ ಪ್ರಶಸ್ತಿಯ ಹಿನ್ನೆಲೆ ಏನು ಅಂತ ಹೇಳಿದ್ರೆ ವಿಶುಕುಮಾರ್ರಂತಹ ಹಿರಿಯ ಸಾಹಿತಿಗಳಿಗೆ ಕಾದಂಬರಿಕಾರರಿಗೆ ಚಲನಚಿತ್ರ ನಿರ್ದೇಶಕರಿಗೆ ನಟರಿಗೆ ಜನ್ಮವನ್ನ ನೀಡಿದಂತಹ ಬೋಳೂರು ದೋಗ್ರ ಪೂಜಾರಿಯವರ ಸ್ಮರಣಾರ್ಥ ಒಂದು ಕಾಲದಲ್ಲಿ ಯಕ್ಷಗಾನ ಕ್ಷೇತ್ರಕ್ಕೆ ಒಂದು ಹೊಸ ಸಂಚಲನವನ್ನ ಮೂಡಿಸಿದಂತಹ ದೋಗ್ರ ಪೂಜಾರಿಯವರು ಯಕ್ಷಗಾನ ಕೇಂದ್ರದ ಸ್ಥಾಪಕರಾಗಿ ಯಕ್ಷಗಾನ ಮೇಳಗಳ ಸ್ಥಾಪಕರಾಗಿ ಅದರ ನಿರ್ದೇಶಕರಾಗಿ ಯಕ್ಷಗಾನ ಒಬ್ಬ ಪಟುವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಅವರ ಮಗನಾದಂತಹ ಶ್ರೀ ಬಿ ದಾಮೋದರ ನಿಸರ್ಗರ ಕಾರ್ಯಾಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಮಧುಕುಮಾರ್ ನಿಸರ್ಗ ಮತ್ತು ಕುಟುಂಬಿಕರ ಆ ಒಂದು ಬೆಂಬಲ ಪ್ರೋತ್ಸಾಹ ಸಹಕಾರದೊಂದಿಗೆ ಒಂದು ಕಡೆಯಲ್ಲಿ ತಮ್ಮ ತಂದೆ ದೋಗ್ರ ಪೂಜಾರಿಯವರ ಆ ಒಂದು ಆ ಕಾರ್ಯದ ಒಂದು ಸಫಲತೆ ಮತ್ತೊಂದು ಕಡೆಯಲ್ಲಿ ಯಕ್ಷಗಾನ ಕ್ಷೇತ್ರಕ್ಕೆ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕೊಡುವಂತಹ ಒಂದು ಗೌರವದ ಮೂಲಕವಾಗಿ ಈ ಯಕ್ಷಗಾನ ಪ್ರಶಸ್ತಿಯನ್ನ ಕಳೆದ 41 ವರ್ಷಗಳಿಂದ ನಡೆಸ್ತಾ ಬಂದಿದೆ. ಅವರ ದಾಮೋದರ ನಿಸರ್ಗರ ಆ ಒಂದು ನೇತೃತ್ವದಲ್ಲಿ ನಡೆಯುತ್ತಾ ಇದೆ. ಪ್ರತಿ ವರ್ಷ ಯಕ್ಷಗಾನ ತಾಳಮದ್ದಳೆ ಜರುಗುತ್ತಾ ಇದೆ. ಈ ಸಂದರ್ಭದಲ್ಲಿ ಈ ಸಂತೋಷದ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ, ಹಿರಿಯರು ಇದ್ದೀರಿ ತಾವು. ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡದೆ ಮಾನ್ಯ ಕುಲಪತಿಯವರು ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇರುವುದರಿಂದ ಅವರನ್ನು ಆದಷ್ಟು ಬೇಗನೆ ನಾವು ಪ್ರಶಸ್ತಿ ಪ್ರದಾನ ಆ ಸಮಾರಂಭವನ್ನ ನೆರವೇರಿಸಿ ಅವರನ್ನ ಗೌರವಪೂರ್ವಕವಾಗಿ ಬೀಳ್ಕೊಳ್ಳಿಕ್ಕಿದ್ದೇವೆ. ಮಾನ್ಯ ಕುಲಪತಿಯವರು ಮಂಗಳೂರು ವಿಶ್ವವಿದ್ಯಾನಿಲಯದ ಒಬ್ಬ ವಿದ್ಯಾರ್ಥಿ, ವಾಣಿಜ್ಯ ವಿಭಾಗದಲ್ಲಿ ವಿದ್ಯಾರ್ಥಿಯಾಗಿದ್ದುಕೊಂಡು ಅದರ ಪ್ರಾಧ್ಯಾಪಕರಾಗಿ ಅದರ ವಿಭಾಗದ ಮುಖ್ಯಸ್ಥರಾಗಿ ಒಂದು 36 ವರ್ಷಗಳ ಕಾಲ ಶೈಕ್ಷಣಿಕ ಅನುಭವವನ್ನು ಹೊಂದಿದಂತಹ ಮಾನ್ಯ ಕುಲಪತಿಯವರು ಕುಲ ಪರೀಕ್ಷಾಂಗ ಕುಲ ಸಚಿವರಾಗಿ ಇದೀಗ ಅಪರೂಪದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ಒಬ್ಬ ಪ್ರಪ್ರಥಮ ಕುಲಪತಿ ಎನ್ನುವಂತಹ ಒಂದು ಬಿರುದಿನಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಯ ಸಾರಥ್ಯವನ್ನ ತೆಗೆದುಕೊಂಡಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಅವರ ಮಾರ್ಗದರ್ಶನದ ಮೂಲಕ ಅವರ ಆಡಳಿತದ ಚಾಕ್ಯತೆಯ ಮೂಲಕ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಮಾನ್ಯ ಕುಲಪತಿಯವರು ಒಬ್ಬ ತುಳುನಾಡಿನ ಮಣ್ಣಿನ ಮಗನಾಗಿ, ಒಬ್ಬ ಸಾಂಸ್ಕೃತಿಕ ಹರಿಕಾರನಾಗಿ, ಒಬ್ಬ ಶಿಕ್ಷಣ ಪ್ರೇಮಿಯಾಗಿ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರು ತನ್ನನ್ನು ಅಭಿಮಾನವನ್ನ ಗೌರವವನ್ನ ಇಟ್ಟುಕೊಂಡು ಇದುವರೆಗೆ ಯಾವುದೇ ಒಬ್ಬ ಕುಲಪತಿ ಜನಸಾಮಾನ್ಯರೊಂದಿಗೆ ಬೆರೆಯದಂತಹ ರೀತಿಯ ಶೈಕ್ಷಣಿಕ ಕೆಲಸಗಳಲ್ಲಿ ಮಾತ್ರ ನಿರತವಾಗಿದ್ದರೆ ಇವರು ಸಮಾಜಮುಖಿಯಾಗಿ ಜನಮುಖಿಯಾಗಿ ಶೈಕ್ಷಣಿಕ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವತ್ತು
ಪ್ರಥಮ ತಮ್ಮ ಪದಾರ್ಪಣೆಯನ್ನ ಕಂಕನಾಡಿಯ ಈ ಚಾರಿತ್ರಿಕ ಗಲ್ಲಿ ಕ್ಷೇತ್ರಕ್ಕೆ ಮಾಡಿದ್ದಾರೆ ಎನ್ನುವಂತದ್ದು ನಮಗೆ ಎಲ್ಲರಿಗೂ ಕೂಡ ಅಭಿಮಾನದ ಸಂತೋಷದ ಸಂಗತಿ. ಮಾನ್ಯ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿ ತಾಯರನ್ನು ನಾನು ದೋಗ್ರ ಪೂಜಾರಿ ಸ್ಮಾರಕ ಯಕ್ಷಗಾನ ಕೇಂದ್ರದ ಈ ಪ್ರಶಸ್ತಿ ಪ್ರದಾನ ಆ ಸಮಾರಂಭಕ್ಕೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಈ ಸಮಾರಂಭದಲ್ಲಿ ನಮಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ವರ್ಧಮಾನ ದುರ್ಗಾ ಪ್ರಸಾದ್ ಶೆಟ್ಟಿ ಗಡಿಕಾರರು ಗೋಳಿದಳ್ಳಿ ಗುತ್ತು ಗುರುಪುರ. ತಮಗೆಲ್ಲರಿಗೂ ಗೊತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಅರ್ಥಾತ್ ಈ ತುಳುನಾಡಿನ ಆ ಧಾರ್ಮಿಕ ಪರಂಪರೆ ಏನು, ಧಾರ್ಮಿಕ ಸಂಪ್ರದಾಯ ಏನು, ದೈವಾರಾಧನೆಯ ವಿಶಿಷ್ಟತೆ ಏನು, ಆ ದೈವಾರಾಧನೆಯಲ್ಲಿ ಯಾವ ರೀತಿಯಲ್ಲಿ ನಾವು ಅಲ್ಲಿಯ ವಿಧಿವಿಧಾನಗಳನ್ನ ಸಂಪ್ರದಾಯಗಳನ್ನ ನಡೆಸಿಕೊಂಡು ಹೋಗಬೇಕು ಎನ್ನುವುದನ್ನ ನಾವು ಕಲಿಯಬೇಕು ಅಂತಾದ್ರೆ ಅದು ಶ್ರೀ ಗಡಿಕಾರರಾದಂತಹ ಶ್ರೀ ವರ್ಧಮಾನ ದುರ್ಗಾ ಪ್ರಸಾದ್ ಆ ಶೆಟ್ಟಿಯವರಲ್ಲಿ ಕಲಿಯಬೇಕು. ನಾವು ಗೋಳಿದಳ್ಳಿ ಗುತ್ತುವಿನ ಒಬ್ಬ ಗುರಿಕಾರರಾಗಿ ಗಡಿಕಾರರಾಗಿ ಧಾರ್ಮಿಕ ಕೇಂದ್ರಗಳ ಒಂದು ನೇತಾರರಾಗಿ ಧಾರ್ಮಿಕ ಚಿಂತಕರಾಗಿ ಎಲ್ಲ ವಿಧಿ ವಿಧಾನಗಳನ್ನ ಆ ಪರಂಪರೆಯನ್ನ ಬಲ್ಲವರಾಗಿ ಅವರು ಎಲ್ಲ ರೀತಿಯ ಧಾರ್ಮಿಕ ಕ್ಷೇತ್ರಗಳ ವೈದಿಕ ವಿಧಿವಿಧಾನವನ್ನ ಅದರ ಧಾರ್ಮಿಕ ವಿಧಿವಿಧಾನವನ್ನ ನೆರವೇರಿಸುವವರಿಗೆ ಒಂದು ರೀತಿಯ ನಿರ್ದೇಶನವನ್ನ ಕೊಡಲಿಕ್ಕೆ ಸಾಮರ್ಥ್ಯ ಇರುವಂತಹ ಓರ್ವ ಸಮರ್ಥ ವ್ಯಕ್ತಿ ನಮ್ಮ ತುಳುನಾಡಿನ ಮಣ್ಣಿನ ಮಗ ಶ್ರೀ ಗಡಿಕಾರರಾದಂತಹ ವರ್ಧಮಾನ ದುರ್ಗಾ ಪ್ರಸಾದ್ ಶೆಟ್ಟಿಯವರನ್ನ ನಾನು ತಮ್ಮೆಲ್ಲರ ಪರವಾಗಿ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಈ ಕಂಕನಾಡಿ ಗರಡಿ ಕ್ಷೇತ್ರ ಜೀರ್ಣೋದ್ಧಾರ ಆಗಿ ಇಷ್ಟು ವೈಭವದಿಂದ ಅದು ತನ್ನ ಧಾರ್ಮಿಕ ಕೆಲಸಗಳನ್ನ ನಿರ್ವಹಿಸಬೇಕು ಅಂತಾದ್ರೆ ಕಂಕನಾಡಿ ಜಾತ್ರೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ದಿನದಲ್ಲಿ ಸೇರುವಂತಹ ಆ ಒಂದು ಜನ ಏನು, ಸಭೆ ಏನು ಎನ್ನುವಂತದ್ದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅಂತಹ ಒಂದು ಚಾರಿತ್ರಿಕ ದಾಖಲೆಯನ್ನ ನಿರ್ಮಿಸಿದಂತಹ ಕಂಕನಾಡಿ ಗರಡಿ ಕ್ಷೇತ್ರ 150 ವರ್ಷಗಳ ಚರಿತ್ರೆಯಲ್ಲಿ ಇದ್ದಂತಹ ಈ ಗರಡಿ ಕ್ಷೇತ್ರದ ಅಧ್ಯಕ್ಷರಾಗಿದ್ದಂತಹ ಶ್ರೀ ಕೆ ಚಿತ್ತರಂಜನ್ ಇವರು ತಮ್ಮ ಮೈಯಲ್ಲಿ ಬೈಲರ್ಗಳನ್ನ ಕೋಟಿ ಚೆನ್ನಯ್ಯರನ್ನ ಅವರು ತನ್ನ ಒಡಲಿನಲ್ಲಿ ಇಟ್ಟುಕೊಂಡು ಈ ಧಾರ್ಮಿಕ ಕೆಲಸಗಳನ್ನ ನಿರ್ವಹಿಸ್ತಾ ಇರುವವರು ಶ್ರೀ ಕೆ ಚಿತ್ತರಂಜನ್ ಅವರ ಚಿತ್ತದ ಮೂಲಕ ಇಲ್ಲಿಯ ಎಲ್ಲ ಕೆಲಸಗಳು ನಡೆಯುತ್ತಾ ಇದೆ. ನಾನು ಆತ್ಮೀಯ ಇಲ್ಲಿಯ ಅಧ್ಯಕ್ಷರಾದಂತಹ ಶ್ರೀ ಕೆ ಚಿತ್ತರಂಜನ್ ಅವರು ನಮ್ಮ ಪ್ರತಿ ಸಂದರ್ಭದಲ್ಲಿ ನಮಗೆ ನಿರ್ದೇಶನವನ್ನ ನೀಡುತ್ತಾ ನಮ್ಮ ಒಬ್ಬ ಹಿತಚಿಂತಕರಾಗಿ ಹಿರಿಯರಾಗಿ ಅವರು ನಮ್ಮೊಂದಿಗಿದ್ದಾರೆ. ಶ್ರೀ ಕೆ ಚಿತ್ತರಂಜನ್ ಅವರನ್ನ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ನಮ್ಮ ಜೊತೆ ಕಾರ್ಯಾಧ್ಯಕ್ಷತೆಯನ್ನ ನಡೆಸಿಕೊಂಡು ಕಳೆದ 41 ವರ್ಷಗಳಿಂದ ಅಲ್ಲಿ ಅವರ ಧರ್ಮಪತ್ನಿ ಹೇಮಾ ನಿಸರ್ಗ ಇರಬಹುದು, ಅವರ ಮಗ ತ್ರಿದೇವ್ ನಿಸರ್ಗ ಇರಬಹುದು, ಅವರ ತಮ್ಮ ಮಧುಕುಮಾರ್ ನಿಸರ್ಗ ಇರಬಹುದು, ಅವರ ಅಣ್ಣ ವಿಶ್ವಕುಮಾರ್ ನಿಸರ್ಗ ಇರಬಹುದು ಮತ್ತು ಕುಟುಂಬದ ಎಲ್ಲ ಸದಸ್ಯರಿರಬಹುದು, ಅವರೆಲ್ಲರನ್ನ ಒಂದು ಬುದ್ಧಿ ಒಂದು ಮನಸ್ಸಿನಿಂದ ಅವರ ಜೊತೆಯಲ್ಲಿ ಚರ್ಚಿಸಿಕೊಂಡು ತಮ್ಮ ತಂದೆಯ ತೀರ್ಥರೂಪರ ಹೆಸರಿನಲ್ಲಿ ಈ ಯಕ್ಷಗಾನ ಪ್ರಶಸ್ತಿಯನ್ನ ಕಳೆದ 41 ವರ್ಷಗಳಿಂದ ಮಾಡಿಕೊಂಡು ಬಂದಂತಹ ಪ್ರದಾನ ಮಾಡಿಕೊಂಡು ಬಂದಂತಹ ಕೀರ್ತಿಗೆ ಪಾತ್ರರಾಗಿರುವಂತಹ ತುಳುಕೂಟದ ಅಧ್ಯಕ್ಷರು, ಎಷ್ಟೋ ಸಾಹಿತ್ಯ ತುಳು ಸಾಹಿತ್ಯ ಸಮ್ಮೇಳನಗಳನ್ನ ಸಂಯೋಜಿಸಿದಂತಹ ಕೀರ್ತಿ ದಾಮೋದರ ನಿಸರ್ಗರಿಗಿದೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಪ್ರಥಮ ತಂಡದ ಸದಸ್ಯರಾಗಿ ಇದ್ದುಕೊಂಡು ಧಾರ್ಮಿಕ ಹಿತಚಿಂತನೆಗಳನ್ನ ಮಾಡುವಂತಹ ಶ್ರೀ ದಾಮೋದರ ನಿಸರ್ಗ ಅವರನ್ನ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ನಾನು ಗೌರವದಿಂದ ಅವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇವತ್ತು ಇಬ್ಬರು ನಮ್ಮಲ್ಲಿ ಮಧುಮಕ್ಕಳಿದ್ದಾರೆ, ಮಧುಮಗಳಿದ್ದಾರೆ. ಮಧು ಮಕ್ಕಳು ಯಾರು ಅಂತ ಹೇಳಿದ್ರೆ ನಮ್ಗೆ ನೋಡುವಾಗ ಕುರಿಯ ಗಣಪತಿ ಶಾಸ್ತ್ರಿ ಅವರು ಇವಾಗ ಅವರಿಗೆ ಪ್ರಾಯ ಆದ ಹಾಗೆ ನಮಗೆ ಕಾಣ್ತದೆ. ಒಂದು ವೇಳೆ ಅವರು ಭಾಗವತಿಕೆಗೆ ಆರಂಭ ಮಾಡಿದರೆ ಅದು ಅವರನ್ನ ಮೀರಿಸುವಂತಹ ಒಬ್ಬ ಭಾಗವತರು ಇಲ್ಲ ಎನ್ನುವಂಥದ್ದು ನಾವೆಲ್ಲರೂ ಕೂಡ ಅನುಭವಿಸಿದಂತಹ ವಿಷಯ. ಅಂತಹ ಹಿರಿಯರನ್ನ ದಾಮೋದರ ನಿಸರ್ಗ ಮತ್ತು ಅಮೃತ ಸೋಮೇಶ್ವರರ
ನೇತೃತ್ವದಲ್ಲಿ ಇದ್ದಂತಹ ಆ ಯಕ್ಷಗಾನ ಪ್ರಶಸ್ತಿ ಪ್ರದಾನದ ಆಯ್ಕೆಯ ಸಮಿತಿಯ ತಂಡ ಆ 2020 ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಆ ಗುರಿಯ ಗಣಪತಿ ಶಾಸ್ತ್ರಿ ಅವರ ಬಗ್ಗೆ ಮತ್ತೆ ಹೇಳಿಕೆ ಅವರನ್ನು ನಾನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಇನ್ನೋರ್ವ 2021 ಪ್ರಶಸ್ತಿಗೆ ಭಾಜನರಾದವರು ನಮ್ಮ ಕಟೀಲು ಸೀತಾರಾಮ ಕುಮಾರ್ ಅವರು. ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಹಿತ್ಯ ಅಂತ ಹೇಳಿದ್ರೆ ಅದು ನಿಜವಾದ ಸಾಹಿತ್ಯದ ಆ ರುಚಿಯನ್ನ ಉಣಿಸಬೇಕಾದ್ರೆ ಅದಕ್ಕೆ ಸೀತಾರಾಮ ಕುಮಾರ್ ವೇದಿಕೆಗೆ ಹೋಗಬೇಕು ಎನ್ನುವಂಥದ್ದು ನಮ್ಮ ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ ಯಕ್ಷಗಾನದ ಚಾರ್ಲಿ ಚಾಪ್ಲಿನ್ ಎಂದು ಆ ಅಭಿಮಾನಿ ಬಳಗದಿಂದ ಹೆಸರಿಸಿಕೊಂಡಂತಹ ಸೀತಾರಾಮ್ ಕುಮಾರ್ ಅವರು ನೋಡ್ಲಿಕ್ಕೆ ನಮಗೆ ಚಿಕ್ಕದಾಗಿ ಕಾಣ್ತಾರೆ, ಆದರೆ ಅವರು ವೇದಿಕೆಗೆ ಹೋದ್ರೆ ಎಂತಹ ಅರ್ಥದಾರಿಯನ್ನು ಕೂಡ ಅವರು ಒಂದು ರೀತಿಯಲ್ಲಿ ಅವರನ್ನ ತಟಸ್ಥರನ್ನಾಗಿ ಮಾಡುವಂತಹ ಒಂದು ಸಾಮರ್ಥ್ಯ ಸೀತಾರಾಮ್ ಕುಮಾರ್ರಲ್ಲಿ ಇದೆ. ನನ್ನ ಅಭಿಮಾನದ ಒಬ್ಬ ಹಾಸ್ಯ ಕಲಾವಿದ ಸೀತಾರಾಮ್ ಕುಮಾರ್ ಅವರನ್ನ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಅವರ ಪರಿಚಯವನ್ನ ಮಾಡಲಿಕ್ಕೆ ಇರುವಂತಹ ಸರ್ಪಂಗಳ ಈಶ್ವರ ಭಟ್ ಇದ್ದಾರೆ, ಅದೇ ರೀತಿಯಲ್ಲಿ ರವಿ ಅಲೆವೂರಾಗಿದ್ದಾರೆ, ಅದೇ ರೀತಿಯಲ್ಲಿ ಡಾಕ್ಟರ್ ರಾಕೇಶ್ ಅವರಿದ್ದಾರೆ. ಇವರೆಲ್ಲರೂ ಕೂಡ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ದುಡಿದವರು. ಇದು ಬೋಳೂರು ದೋಗ್ರ ಪೂಜಾರಿ ಯಕ್ಷಗಾನ ಕೇಂದ್ರದ ಯಾವುದೇ ಕೆಲಸಗಳಾದರೂ ಕೂಡ ಅದು ಯಕ್ಷಗಾನದಲ್ಲಿ ಅರ್ಥ ಹೇಳಲಿಕ್ಕೆ ಅಂತ ಬರುವಂತವರಲ್ಲ ಸರ್ಪಗಳ ಈಶ್ವರ ಭಟ್ರು. ಯಾವುದೇ ಸಂದರ್ಭದಲ್ಲಿ ಕರೆದರೂ ಕೂಡ ನಮ್ಮ ಜೊತೆ ಸಮಿತಿಯ ಜೊತೆ ನಿಸರ್ಗರ ಕುಟುಂಬದ ಜೊತೆ ಕೈಜೋಡಿಸುವವರು. ಮಾನ್ಯ ಕುಂಬಳೆ ಸುಂದರ ರಾಯರು ಅವರ ಒಂದು ವೃದ್ಧಾಪ್ಯದ ಹೊತ್ತಿನಲ್ಲಿ ಇಲ್ಲಿಗೆ ಬರಲಿಕ್ಕೆ ಸಾಧ್ಯವಾಗದ ಕಾರಣ ಅವರನ್ನು ನೆನಪಿಸ್ತಾ, ಅಮೃತ್ ಸೋಮೇಶ್ವರನ್ನು ನೆನಪಿಸ್ತಾ, ಆ ಎಲ್ಲ ಸಮಿತಿಯ ಆ ಒಂದು ಪದಾಧಿಕಾರಿಗಳನ್ನ ಈ ಹೊತ್ತಿಗೆ ನೆನಪಿಸ್ತಾ, ಆ ವೇದಿಕೆಯಲ್ಲಿ ಇದ್ದಂತಹ ಪ್ರತಿಯೊಬ್ಬರನ್ನು ಕೂಡ ಮತ್ತು ಮಾಧ್ಯಮದ ಬಂಧುಗಳನ್ನ ಇಲ್ಲಿ ಕೆ ಚಿತ್ತರಂಜನ್ ಅವರ ಕುಟುಂಬ ವರ್ಗದವರಿದ್ದಾರೆ, ದಾಮೋದರ ನಿಸರ್ಗರ ಕುಟುಂಬ ವರ್ಗದವರಿದ್ದಾರೆ, ಬೋಳೂರು ದೋಗ್ರ ಪೂಜಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಿದ್ದಾರೆ, ಕಂಕನಾಡಿ ಗರಡಿ ಕ್ಷೇತ್ರದ ಆಡಳಿತ ಮಂಡಳಿಯ ಸದಸ್ಯರಿದ್ದಾರೆ. ಎಲ್ಲರನ್ನೂ ಕೂಡ ಯಕ್ಷಗಾನ ಪ್ರೇಮಿಗಳನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ನನ್ನ ಮಾತಿನಿಂದ ವಿರಮಿಸ್ತೇನೆ. ಬೋಳೂರು ದೋಗ್ರ ಪೂಜಾರಿಯವರ ಹೆಸರಿನಲ್ಲಿ ನಡೆಯುವಂತಹ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಅದು ಭೂಮಿಚಂದ್ರ ಕಾಲದವರೆಗೆ ಸೂರ್ಯಚಂದ್ರ ಕಾಲದವರೆಗೆ ನಡೆಯುತ್ತಾ ಇರಬೇಕು. ಈ ಮಣ್ಣಿಗೆ ಒಂದು ಹೊಸ ಆಯಾಮವನ್ನ ಕೊಟ್ಟಂತಹ, ಕನ್ನಡ ಭಾಷೆಗೆ ಹೊಸ ರೂಪವನ್ನ ಕೊಟ್ಟಂತಹ, ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿದಂತಹ ಯಕ್ಷಗಾನದ ಒಂದು ಗಂಡು ಕಲೆಯ ಯಕ್ಷಗಾನ ಕ್ಷೇತ್ರಕ್ಕೆ ಬೋಳೂರು ದೋಗ್ರ ಪೂಜಾರಿಯವರ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ನಡೆಯುತ್ತಾ ಇರಬೇಕು ಎನ್ನುವ ಮಾತನ್ನ ಹೇಳ್ತಾ ನನ್ನ ಸ್ವಾಗತದಿಂದ ನಾನು ವಿರಮಿಸ್ತೇನೆ. ಪ್ರಾಸ್ತಾವಿಕ ಹಾಗೂ ಸ್ವಾಗತ ನೀಡಿದಂತ ಡಾಕ್ಟರ್ ಗಣೇಶನ್ ಶಂಕಮಳ ಅವರಿಗೆ ವಂದನೆ ಸಲ್ಲಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ಎಲ್ಲ ಅಧ್ಯಕ್ಷರನ್ನು ಅತಿಥಿ ಅಭ್ಯಾಗತರನ್ನ ದೋಗ್ರ ಪೂಜಾರಿಯವರ ಸುಪುತ್ರ ಈ ಒಂದು ಕಾರ್ಯಕ್ರಮದ ರುವಾರಿ ಶ್ರೀ ಬಿ ದಾಮೋದರ ನಿಸರ್ಗ ಅವರು ಶಾಲು ಹೊದಿಸುವ ಮೂಲಕ ಗೌರವಿಸಿದ್ದಾರೆ. ಇಂದಿನ ಸಭೆಯ ಅಧ್ಯಕ್ಷತನ ಡಾಕ್ಟರ್ ಹಾಗೆ ಮುಂಭಾಗದಲ್ಲಿ ಕುಳಿತಂತಹ ಮುಂದೆಯೂ ಎಲ್ಲ ಹೆಚ್ಚಿನ ಯೋಗ್ಯತೆಗಳೇ, ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮವು ಕೂಡ ಅಂತಹ ಯೋಗ್ಯತಾ ಪೂರ್ಣವಾಗಿದೆ. ಯಕ್ಷಗಾನ ಕ್ಷೇತ್ರಕ್ಕೆ ಸೇವೆಯನ್ನು ಸಲ್ಲಿಸಿದಂತಹ ಈರುವರು ಮಹನೀಯರನ್ನು ಗುರುತಿಸಿ ಅವರಿಗೆ ವಿಶೇಷವಾದ ಗೌರವ ಪ್ರಶಸ್ತಿಯನ್ನು ನೀಡುವಂತಹ ಕಾರ್ಯಕ್ರಮ. ಒಬ್ರು ಭಾಗವತರು, ಇನ್ನೊಬ್ರು ಹಾಸ್ಯಗಾರರು. ಭಾಗವತರು ಮೇಳದಲ್ಲಿ ಅವರೇ ಪ್ರಮುಖರು, ನಿರ್ದೇಶಕರು. ಅವರನ್ನು ಬಿಟ್ಟರೆ ಎರಡನೇ ಸ್ಥಾನ ಹಾಸ್ಯಗಾರ ಮೇಳದ ಸಂಪ್ರದಾಯದ ಹಾಗೆ. ಆದ್ರಿಂದ ಇಬ್ಬರೂ ದೊಡ್ಡವರೇ. ಆ ಇಬ್ಬರಲ್ಲಿ ಓರ್ವರ ಕುರಿತು, ಯಾಕಂದ್ರೆ ಇಬ್ಬರಿಗೆ ಪ್ರತ್ಯೇಕವಾಗಿ ಎರಡು ಜನ ಬೇಕಾಗ್ತದೆ. ಅಷ್ಟು ದೊಡ್ಡವರು ಅಂತ ಆದಾಗ ಅವರ ಕುರಿತು ಹೇಳುವುದಕ್ಕೂ ಕೂಡ ಒಬ್ಬನೇ ಸಾಕಾಗುವುದಿಲ್ಲ. ಯಾಕಂದ್ರೆ ಹೇಳುವ ಕೆಲಸವೂ ಕೂಡ ಸಣ್ಣದಲ್ಲ, ಅದು ದೊಡ್ಡ ಕೆಲಸ. ಹಾಗಾದ್ರೆ ಅಂತಹ ದೊಡ್ಡ ಕೆಲಸಕ್ಕೆ ನನ್ನನ್ನು ಕರೆದಿದ್ದಾರಲ್ಲ, ಆ ಮೂಲಕ ನಾನು ದೊಡ್ಡವನಾದೆ ಅಂತ ನಾನು ತಿಳ್ಕೊಳ್ತೇನೆ. ಮೂರ್ಖತನ ಅಂತ ಅಂದುಕೊಳ್ಬೇಕು. ಬಹಳ ಗೌರವಪೂರ್ವಕವಾಗಿ ಮತ್ತು ಸಂತೋಷದಿಂದ ನಾನು
ಕುರಿಯದ ಶಾಸ್ತ್ರಿಗಳ ಬಗ್ಗೆ ಮಾತನಾಡಬೇಕು ಅಂತ ನಿಸರ್ಗರು ಕೇಳಿಕೊಂಡಾಗ ಒಪ್ಪಿಕೊಂಡರು. ಯಾಕಂದ್ರೆ ಬಹಳ ದೀರ್ಘಕಾಲದ ಒಂದು ಸಂಪರ್ಕ, ನಿತ್ಯದ ಒಡನಾಟ ಅಲ್ಲದೆ ಇದ್ರು ಆಗಾಗ ಭೇಟಿ ಮಾಡುವಂತಹ ಸಂದರ್ಭಗಳು, ಮತ್ತೆ ಪ್ರೀತಿಯ ಸೌಹಾರ್ದಯುತವಾದಂತಹ ಮಾತುಕತೆ ಅನೇಕ ಸಂದರ್ಭಗಳಲ್ಲಿ, ಈ ಎಲ್ಲ ಕಾರಣದಿಂದ ಕುರಿಯದ ಶಾಸ್ತ್ರಿಗಳು ನಮಗೆ ತುಂಬಾ ಹತ್ತಿರವಿದ್ದಾರೆ ಅಂತ ನಾನು ಅಂದುಕೊಂಡಿದ್ದೇನೆ. ಹಾಗಾಗಿ ಆ ಶಾಸ್ತ್ರಿಗಳನ್ನು ಅಭಿನಂದಿಸಿ ಸೂಕ್ಷ್ಮವಾಗಿ ಅವರ ಪರಿಚಯವನ್ನು ಕೂಡ ಹೇಳುವಂತಹ ಒಂದು ಕೆಲಸವನ್ನು ನಿಮ್ಮ ಮುಂಭಾಗದಲ್ಲಿ ನಾನು ಮಾಡುವುದಕ್ಕೆ ಅಂತ ನಿಂತವ. ಅದಕ್ಕೆ ಹೆಚ್ಚು ಸಮಯ ನನಗೆ ಕೊಡಲಿಲ್ಲ. ಯಾರು ನಮ್ಮ ರವಿ ಅಲೆಗೂಡ ಹೇಳ್ತಾರೆ, ಕುರಿಯದ ಅಪ್ಪಚ್ಚಿಯ ಪರಿಚಯ ಒಂದು ಕುರಿಯದ ಅಪ್ಪಚ್ಚಿಯ ಸಣ್ಣದು ಮಾಡಿ ಒಂದು 7-8 ನಿಮಿಷದಲ್ಲಿ ಅಂತ. ಸಣ್ಣದು ಮಾಡಿ ಅಂತಂದ್ರೆ ಅವರಷ್ಟು ದೊಡ್ಡವರು ಎನ್ನುವುದನ್ನು ಅಲೆಗೂರಾಯರು ಒಪ್ಪಿಕೊಳ್ತಾ ಇದ್ದಾರೆ. ನಿಜವಾಗಿಯೂ ಹೌದು, ಇಡೀ ರಂಗಸ್ಥಳವನ್ನೇ ತುಂಬಿಸುವಂತಹ ಅವರು ಭಾಗವತರ ಸ್ಥಾನದಲ್ಲಿ ಕುಳಿತಿರುವಂತಾದ್ರೆ ಕೇವಲ ಪೀಠ ಮಾತ್ರ ಅಲ್ಲ, ಇಡೀ ರಂಗಸ್ಥಳ ತುಂಬುತ್ತಾ ಇದ್ದರು. ಅಂತಹ ಒಂದು ಯಾಜಮಾನ್ಯದ ಒಂದು ಟೀಮ್, ಒಂದು ಗಾಂಭೀರ್ಯ ಅವರು ಭಾಗವತಿಕೆಗೆ ಕುಳಿತಾಗ ಕಾಣ್ತಾ ಇತ್ತು. ಹಾಗಾಗಿ ಆಳಂಗವೂ ದೊಡ್ಡ ದೇವರದ್ದು, ಸ್ವರವೂ ಅಷ್ಟೇ ಗಂಭೀರವಾದದ್ದು, ಒಳ್ಳೆ ಒಡೆದು ನಿಂತಹ ಸ್ವರ ಅದು. ಹಾಗಾಗಿ ಅಂತಹ ಓರ್ವ ವ್ಯಕ್ತಿಯನ್ನು ತುಂಬಾ ಸಣ್ಣದು ಮಾಡಲಿಕ್ಕೆ ಖಂಡಿತ ಆಗುವುದೇ ಇಲ್ಲ. ಅಂದ್ರೆ ಸಂಕ್ಷಿಪ್ತವಾಗಿ ಹೇಳುವುದಕ್ಕೆ ಕಾರಣ ಏನು ಅಂತಂದ್ರೆ, ಅವರ ಬಗ್ಗೆ ಇರುವ ಪ್ರೀತಿ ಗೌರವ ಮೇಲಾಗಿ ಅವರು ಇರುವಂತಹ ಆ ಮನೆತನ, ಕುರಿಯದ ಶಾಸ್ತ್ರಿಗಳ ಮನೆತನ ನಮ್ಮ ಹವ್ಯಕರ ಸಮಾಜದಲ್ಲಿ ಈ ಚಕ್ರಕೋಡಿ ಶಾಸ್ತ್ರಿಗಳ ಮನೆತನ ಎನ್ನುವಂತಹದ್ದು ಅದಕ್ಕೊಂದು ವಿಶಿಷ್ಟವಾದ ಸ್ಥಾನ ಇದೆ. ಅದಕ್ಕೆ ನಂಬರ್ 1 ಒಂದನೇ ಸ್ಥಾನ ಎನ್ನುವುದು ಲೆಕ್ಕ. ಯಾವುದೇ ಊರಿನಲ್ಲಾದರೂ ಕೂಡ ಆ ಸಮಾಜದ ಗುರಿತಾರ್ಥ ಆ ಊರಲ್ಲಿ ಚಕ್ರಕೋಡಿ ಮನೆತನದವರು ಇದ್ದಾರೆ ಅಂತಾದ್ರೆ ಆ ಸ್ಥಾನ ಅವರಿಗೆ. ಒಂದು ಸಭೆಯಲ್ಲಿ ಅವರೇ ಪ್ರಧಾನವಾಗಿ ಎಲ್ಲವನ್ನು ನಿರ್ದೇಶಿಸಬೇಕಾದವರು, ಹೇಳಬೇಕಾದವರು, ಅಂದ್ರೆ ಒಂದು ರೀತಿಯಲ್ಲಿ ಬ್ರಹ್ಮತ್ವವನ್ನು ವಹಿಸಿಕೊಂಡ ಹಾಗೆ. ಹಾಗಂದ್ರೆ ಈ ಯಕ್ಷಗಾನ ಕ್ಷೇತ್ರವು ಕೂಡ ಅವರ ಆ ಗುರಿಕಾರ್ತಿಕೆಯಿಂದ ಹೊರತಾಗಲಿಲ್ಲ ಎನ್ನುವಂತಹದ್ದು ಅದರಲ್ಲಿರುವಂತಹ ಸೌಂದರ್ಯ. ಕುರಿಯದ ಶಾಸ್ತ್ರಿಗಳು ಯಕ್ಷಗಾನದ ಕ್ಷೇತ್ರಕ್ಕೆ ಆ ಚಕ್ರಕೋಡಿ ಮನೆತನಕ್ಕಿರುವಂತಹ ಗೌರವ ಏನು, ಅದನ್ನು ಔಚಿತ್ಯಪೂರ್ಣವಾಗಿ ಬಳಸಿಕೊಂಡು ಈ ಕ್ಷೇತ್ರದಲ್ಲಿ ಅವರು ಆ ಬ್ರಹ್ಮತ್ವದ ಸ್ಥಾನವನ್ನು ಪಡೆದರು. ಅದು ಕೇವಲ ಇವರ ಕಾರ್ಯಕಾಲದಲ್ಲಿ ಮಾತ್ರ ಅಲ್ಲ, ಇವರಿಗಿಂತ ಮೊದಲು ಇವರ ಹಿರಿಯರು, ಇವರ ಅಜ್ಜನೂ ಹೌದು, ಹಾಗಿಂತ ಇವರ ದೊಡ್ಡಪ್ಪ ಕುರಿಯ ವಿಠಲ ಶಾಸ್ತ್ರಿಗಳು ಕೀರ್ತಿಶೇಷರು, ಅವರು ನಿಜವಾಗಿ ಆ ಕುರಿಯದ ದೊಡ್ಡ ಮನೆತನದ ಹೆಸರನ್ನು ಮೆರೆಯಿಸಿದರು. ಅದನ್ನು ಅಷ್ಟೇ ಸಮರ್ಥವಾಗಿ ಮತ್ತೆ ಈಗ ಮುಂದುವರಿಸ್ತಾ ಇರುವವರು ಶ್ರೀಯುತ ಕುರಿಯ ಗಣಪತಿ ಶಾಸ್ತ್ರಿಗಳು. ಅವರು ಅವರ ಕ್ರಮವೇ ಹಾಗೆ, ಅವರ ವ್ಯವಹಾರ, ಅವರು ಮಾತನಾಡುವಂತಹ ಕ್ರಮ, ಒಂದು ಕೂಟದಲ್ಲಿ ಮಾತನಾಡುವಾಗಲೇ ಒಂದು ರೀತಿಯಾದಂತಹ ಗಾಂಭೀರ್ಯ ಒಡಮೂಡ್ತಾ ಇತ್ತು. ಅದನ್ನು ಒಂದು ಅರ್ಥದಲ್ಲಿ ರಾಜವರ್ಜಿ ಅಂತ ನಾವು ಕರೆಯುತ್ತೇವೆ. ಎಲ್ಲೇ ಹೇಗೆ ಇದ್ರೂ ಕೂಡ ಆ ದಾಟಿಯಲ್ಲೇ ಅವರು ಎಲ್ಲವರನ್ನು ಕೂಡ ಮಾತನಾಡಿಸ್ತಾ ಇದ್ದರು. ಅದನ್ನು ನಡೆಸಿಕೊಂಡು ಬಂದವರು ಇಂದಿನವರೆಗೂ ಕೂಡ. ಅಂತಹ ಒಬ್ಬ ವ್ಯಕ್ತಿ ಈ ರೀತಿಯಲ್ಲಿ ಬೆಳೆದು ನಿಲ್ಲಬೇಕು ಅಂತಾದರೆ ಅದಕ್ಕೆ ಕಾರಣಗಳು ಹಲವಾರಿರ್ತದೆ, ಹಲವು ಮೂಲಗಳಿಂದ. ಆದರೆ ವಿಶಿಷ್ಟವಾಗಿ ನಾವು ಏನು ಕಾಣ್ತೇವೆ, ಸಾಮಾನ್ಯವಾಗಿ ಒಬ್ಬ ಭಾಗವತರಿಗೆ ಗುರುಸ್ಥಾನದಲ್ಲಿ ಅದಕ್ಕಿಂತ ಮೊದಲು ಇನ್ನೊಬ್ಬ ಭಾಗವತ, ಈ ರೀತಿಯಾಗಿ ನಿಮ್ಮ ಗುರುಗಳು ಯಾರು ಅಂತ ಕೇಳಿದ್ರೆ ಅವರು ಕುರಿತಾಗಿ ಹೇಳುವ ಹಾಗೆ. ಆದರೆ ನಮ್ಮ ಶಾಸ್ತ್ರಿಗಳ ವಿಷಯದಲ್ಲಿ ನಾವು ನೋಡಿದ್ರೆ ಅವರು ಸ್ವಯಂ ನಿರ್ಮಾಣಗೊಂಡಂತಹ ಓರ್ವ ಭಾಗವತ, ಅಂದ್ರೆ ಸೆಲ್ಫ್ ಮೇಡ್ ಎನ್ನುವ ಹಾಗೆ, ಅಂದ್ರೆ ತಾನೆ ಉಳಿದವರ ಆಲಂಬನವನ್ನು ಅಧಿಕವಾಗಿ ಬಯಸದೆ ಸ್ವಂತ ಸಾಧನೆಯ ಮೇಲೆ ಬೆಳೆದು ನಿಲ್ಲುವಂತಹ. ಹೀಗೆ ಬೆಳೆದು ನಿಲ್ಲಬೇಕು ಅಂತಾದರೆ ಯಾವುದೇ ಕ್ಷೇತ್ರವಾಗಲಿ ಅಲ್ಲಿ ಪ್ರತ್ಯೇಕವಾದ ಒಂದು ವರರೂಪದ ಅನುಗ್ರಹ ಅವರಿಗಿರಬೇಕು, ಅದು ಒಲಿದು ಬರಬೇಕು. ಹಾಗೆ ಕುರಿಯ ಮನೆತನದ ಶಾಸ್ತ್ರಿಗಳಿಗೆ ಆ ಕಲೆ ಆ ಬದಿಯಲ್ಲಿ ಒಲಿದು ಬಂದಿದೆ. ಒಲಿದು ಬಂದದ್ದರಿಂದ ಈ ರೀತಿಯಲ್ಲಾದಂತಹ ಸಿದ್ಧಿಯನ್ನು ಅವರು ಪಡೆಯುವುದಕ್ಕೆ ಕಾರಣವಾಗಿದೆ. ನನ್ನ ಮಿತ್ರರಾದಂತಹ ಸೇರಜ ಸೀತಾರಾಮ ಕೊಟ್ಟಿಗೆ ಮಾತನಾಡ್ತಾ, ಹಾಗಾದ್ರೆ ಅವರು ಅವರಿಗೆ ಪ್ರತ್ಯೇಕವಾಗಿ ಅವರು ಭಾಗವತಿಕೆಯನ್ನು ಯಾವ ಗುರುವಿನ ಕೆಳಗೂ ಅಭ್ಯಾಸ ಮಾಡಲಿಲ್ಲ ಅಂತ ಹೇಳ್ತಾರಲ್ಲ, ಯಾಕಂದ್ರೆ ಹೇಗೆ ಬಂತು ಅಂತ ಕೇಳಿದ್ರೆ, ಅವರು ಬೆಳೆದಂತಹ ಪರಿಸರ, ಉಸಿರಾಡಿದ ಗಾಳಿ, ಕುಡಿದ ನೀರು, ಇದರಲ್ಲೆಲ್ಲ ಇದ್ದಂತೆ ಆ ಯಕ್ಷಗಾನದ ರಸ,
ಕಣ ಕಣಗಳಲ್ಲಿ ಅದನ್ನು ಬಹಳ ಭಾವಪೂರ್ಣವಾಗಿ ಅವರೇ ಒಂದು ಕಡೆ ಒಂದು ಲೇಖನದಲ್ಲಿ ಬರೆದಿದ್ದಾರೆ. ಕುರಿಯ ಶಾಸ್ತ್ರಿಗಳೇ ಅವರ ದೊಡ್ಡಪ್ಪ ಕುರಿಯ ವಿಠಲ ಶಾಸ್ತ್ರಿಗಳ ಒಂದು ಸಂಸ್ಮರಣ ಗ್ರಂಥ ಕುರಿಯದ ಕುಂದಣ ಎನ್ನುವ ಆ ಗ್ರಂಥದಲ್ಲಿ ಅವರ ಬಗ್ಗೆ ತಾನೇ ಲೇಖನವನ್ನು ಬರೆಯುತ್ತಾ ಆ ಕುರಿಯದ ನೆಲವನ್ನು ಯಕ್ಷಕಾಶಿ ಎನ್ನುವ ಹಾಗೆ ಅವರೇ ಗುರುತಿಸ್ತಾರೆ. ಆ ಯಕ್ಷಕಾಶಿಗೆ ಯಕ್ಷ ಗಂಗೆಯನ್ನು ಇಳಿಸಿದಂತಹ ಯಕ್ಷ ಭಗೀರಥ, ಹಾಗಾಗಿ ಆ ಕುರಿಯದ ಮನೆಯಲ್ಲಿ ನಾವು ನಿತ್ಯ ನಡೆದಾಡುವ ನೆಲದ ಕಣ ಕಣಗಳಲ್ಲಿ ಯಕ್ಷಗಾನದ ವಾಸನೆಯಿದೆ. ತನ್ನ ದೊಡ್ಡಪ್ಪನ ಹೆಸರಿದೆ. ಉಣ್ಣುವ ಅನ್ನದ ಪ್ರತಿ ಅಗುಳಿನಲ್ಲಿ ತನ್ನ ದೊಡ್ಡಪ್ಪನ ಉಸಿರಿದೆ. ಇದನ್ನು ನಂಬಿಕೊಂಡು ಬೆಳೆದಂತಹ ವ್ಯಕ್ತಿಗೆ ಮತ್ತೆ ಬೇರೆ ಶಾಸ್ತ್ರೀಯವಾದ ಪಾಠ ಪ್ರತ್ಯಕ್ಷವಾಗಿ ಯಾವ ಗುರುಗಳಿಂದಲೂ ಬೇಡ. ಯಾಕಂದ್ರೆ ಅದನ್ನೇ ನಂಬಿ ಬೆಳೆದವನಿಗೆ ಆ ಕಲಾ ಸರಸ್ವತಿಯೇ ಆ ರೀತಿಯಲ್ಲಿ ಸೇರಿಕೊಂಡು ಬಿಡ್ತಾಳೆ ಎನ್ನುವುದಕ್ಕೆ ಅವರು ಭಾಗವತರಾಗಿ ಬೆಳೆದು ನಿಂತದ್ದೇ ಸಾಕ್ಷಿ. ಸೀತಾರಾಮ್ ಭಟ್ರು ಹೇಳ್ತಾರೆ, ಸೇರಾಜಿಯವರು, ಇವರಿಗೆ ಭಾವನೆಯಾಗಬೇಕು, ಸೋದರತ್ತೆ ಮಗ. ಅದು ಗ್ರಾಮೀಣ ಪ್ರದೇಶ, ಹಾಗಾಗಿ ಸಂಜೆ ಆದ ಮೇಲೆ ಎಲ್ಲ ಕಡೆ ಈ ಬೀದಿ ದೀಪದ ವ್ಯವಸ್ಥೆ ಇವುಗಳೆಲ್ಲ ಬಹಳ ಕಡಿಮೆ. ಹೊರಗಡೆ ಯಾವುದೇ ಕಾರಣಕ್ಕಾದರೂ ತಿರುಗಾಡುವುದಕ್ಕೋ ಎಲ್ಲ ಹೋದಾಗ ಮತ್ತೆ ಮನೆಗೆ ಬರುವುದಕ್ಕೆ ಅದು ಮುಸ್ಸಂಜೆ ಆಗಿಬಿಡ್ತದೆ. ಆ ಮಬ್ಬು ರಕ್ತರು ಕುರಿಯ ಭಾಗವತರು ಕಾಣುವುದಕ್ಕೆ ದೊಡ್ಡ ಜೀವ, ಒಳ್ಳೆ ಮುರುದಾಟಿಕೆಯವರಾಗಿ ಕಾಣ್ತಾರೆ. ಒಂದು ಮಾತು ಗಟ್ಟಿ ಸ್ವರದಲ್ಲಿ ಆಡಿದ್ರೆ ಒಂದು ನಾಲ್ಕು ಜನ ಮತ್ತೆ ಹೆಜ್ಜೆ ಹಿಂದೆ ತೆಗಿಬೇಕು. ಆದರೂ ಅವರಿಗೆ ವಿಶೇಷ ಭಯ ಅಂತ ಕತ್ತಲು ಅಂತಂದ್ರೆ ಹೆದರಿಕೆ. ಹಾಗಾದ್ರೆ ಈ ಕತ್ತಲಿನಲ್ಲಿ ದಾಳಿ ನಡೀಬೇಕು, ಆ ಹೆದರಿಕೆಯನ್ನು ಹೋಗಲಾಡಿಸುವುದು ಹೇಗೆ? ಅದಕ್ಕೆ ಅವರು ಕಂಡುಕೊಂಡ ಉಪಾಯ ಯಕ್ಷಗಾನದ ಪದ್ಯಗಳನ್ನು ಹೇಳುವುದು. ಅದು ಕೂಡ ಅವರ ಮನೆಗಳಲ್ಲಿ ಆಗಾಗ ಬರ್ತಾ ಇದ್ದವರು ನಮ್ಮ ಅಗರಿ ಶ್ರೀನಿವಾಸ ಭಾಗವತರು ಮತ್ತೆ ಹಲವು ಮಂದಿ. ಅದು ಯಕ್ಷಗಾನದ ವಿದ್ವಾಂಸರಿಗೆ ಕಲಾವಿದರಿಗೆಲ್ಲ ಒಂದು ರೀತಿಯಲ್ಲಿ ಆಶ್ರಯ ನೆಲೆ ಇದ್ದ ಹಾಗೆ, ಅದೊಂದು ಗುರುಕುಲ ಇದ್ದ ಹಾಗೆ. ಹಾಗಾಗಿ ಅಲ್ಲಿ ಯಾವತ್ತೂ ಕೂಡ ಈ ಯಕ್ಷಗಾನದ ಕಾರ್ಯಕ್ರಮಗಳು, ತಾಳಮದ್ದಳೆ ಇತ್ಯಾದಿಗಳೆಲ್ಲ ನಡೆಯುತ್ತಾ ಇದ್ದದ್ದು ಈ ಅಗರಿ ಭಾಗವತರ ಪದ್ಯಗಳನ್ನು ಕೇಳಿ 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 ಅದೇ ಘಾಟಿಯಲ್ಲಿ ಆ ಪದ್ಯಗಳನ್ನು ರಾಗ ತಾಳ ಗೊತ್ತಿದ್ದಲ್ಲ, ಆದರೆ ಅದೇ ಶೈಲಿಯಲ್ಲಿ ಇವರು ಕೂಡ ಹಾಡ್ತಾ ಇದ್ರು. ಅದನ್ನು ಕೇಳಿದ ಉಳಿದವರು ಮೆಚ್ಚಿಕೊಳ್ತಾ ಇದ್ರು. ದಾರಿ ನಡೆದು ಮನೆ ಮುಟ್ಟುವಲ್ಲಿವರೆಗೂ ಈ ಪದ್ಯಗಳನ್ನು ಬೇರೆ ಬೇರೆ ಪದ್ಯಗಳನ್ನು ಬಾಯಿಪಾಠ ಮಾಡಿಕೊಂಡು ಅದನ್ನು ಹಾಡುವುದು. ಹೀಗೆ ತಾನು ತಾಳ ಹಿಡಿಯುವ ಮೊದಲು ಆ ರಾಗಾದಿಗಳನ್ನು ಕೂಡ ಅದರನ್ನು ಗಟ್ಟಿ ಮಾಡುವುದಕ್ಕಿಂತ ಮೊದಲೇ ಯಕ್ಷಗಾನದ ಪದ್ಯಗಳನ್ನು ಸಲೀಸಾಗಿ ಹೇಳ್ತಾ ಇದ್ದವರು. ಅವರ ಬಾಲ್ಯದಲ್ಲಿ ಅವರಿನ್ನು ಹೈಸ್ಕೂಲಿನ ವಿದ್ಯಾರ್ಥಿಯಾಗಿದ್ದರೆ ಅಥವಾ ಕಾಲೇಜು ಸೇರಿದಂತಹ ಸಂದರ್ಭ, ಒಳ್ಳೆ ಸ್ವಂತ ಕಾರ್ಯ ವಯಸ್ಸು ಹುಡುಗಾಟಿಗೆ, ಆ ಸಮಯದಲ್ಲಿ ಅವರು ಈ ರೀತಿಯಲ್ಲಿ ಒಂದು ಬಗೆಯಲ್ಲಿ ಭಾಗವತನಾಗಿ ರೂಪುಗೊಂಡಿದ್ದರು. ಆದರೂ ತನ್ನ ಗುರುಸ್ಥಾನದಲ್ಲಿ ತನ್ನ ದೊಡ್ಡಪ್ಪನನ್ನೇ ಅವರು ಒಪ್ಪಿಕೊಳ್ತಾರೆ. ಯಾಕಂದ್ರೆ ಅವರಿಂದ ಪ್ರತ್ಯೇಕವಾಗಿ ಪಾಠ ಹೇಳಿಸಿದವರು ರಂಗ ಪ್ರದರ್ಶನದ ದೃಷ್ಟಿಯಿಂದ ಆಶ್ಚರ್ಯ ಆಗಬಹುದು. ಇಂತಹ ಶ್ರೇಷ್ಠ ಭಾಗವತರು ತನ್ನ ಮೊದಲ ಭಾಗವತಿಕೆಯನ್ನು ಮಾಡಿದ್ದು ಚಡ್ಡಿ ಹಾಕುವ ಹುಡುಗನಾಗಿದ್ದುಕೊಂಡು ಪ್ರದರ್ಶನದ ಭಾಗವತಿಕೆ ಒಂದು ರಂಗದಲ್ಲಿ ವಿವೇಕಾನಂದ ಕಾಲೇಜಿನಲ್ಲಿ ಆಟ ಅದು ಪಂಚವಟಿ ಪ್ರಸಂಗ. ಆ ಪಂಚವಟಿ ಪ್ರಸಂಗದ ಆಟವನ್ನು ಶಾಸ್ತ್ರಿಗಳು ಆಡಿಸುವ ಹೊತ್ತಿಗೆ ಅವರು ಎಂಟೋ ಒಂಬತ್ತನೆಯ ಕ್ಲಾಸಿನಲ್ಲಿದ್ದರು. ಅಂದ್ರೆ ಚಡ್ಡಿ ಹಾಕಿಯೇ ವೇದಿಕೆಯ ಮೇಲೆ ಕುಳಿತು ಅವರು ಭಾಗವತಿಕೆಯನ್ನು ಮಾಡಿದರು. ಅದನ್ನು ಮಾಡಬೇಕು ಅಂತಾದ್ರೆ ಅವರು ಪ್ರತ್ಯೇಕ ತನ್ನ ದೊಡ್ಡಪ್ಪನಿಂದ ಅದಕ್ಕೋಸ್ಕರವಾಗಿ ಆ ತಾಳದ ಗತಿ, ಆ ಶಬ್ದಗಳನ್ನೆಲ್ಲ ಸೇರಿಸುವ ಬಗೆ, ಆ ಮಟ್ಟು ಇತ್ಯಾದಿಗಳನ್ನೆಲ್ಲ ಕೇಳಿ ಕಲಿತು ಅದನ್ನು ಪಠ್ಯವನ್ನು ಸಿದ್ಧ ಮಾಡಿಕೊಂಡು ಹೋದರು. ಅದು ಎಷ್ಟು ಅಂತಂದ್ರೆ ಅಷ್ಟೇ, ಆ ಪಂಚವಟಿಯ ಪ್ರಸಂಗದಷ್ಟೇ, ಅದಕ್ಕಿಂತ ಹಿಂದೆ ಇಲ್ಲ ಮುಂದೆ ಇಲ್ಲ. ಎಲ್ಲಿವರೆಗೆ ಮೊದಲು ಗಣಪತಿ ಸ್ತುತಿ ಆಗಬೇಕು, ಆ ಗಣಪತಿ ಸ್ತುತಿಯನ್ನು ಕೂಡ ಇವರು ಮಾಡಿದ್ದಲ್ವಂತೆ, ಅದನ್ನು ಅಮೃತ ಸೋಮೇಶ್ವರರು ಮಾಡಿದ್ರು. ಆಮೇಲೆ ಪಂಚವಟಿ ಪ್ರಸಂಗ ತೊಡಗಿದಲ್ಲಿಂದ ಮಾತ್ರ ನೋಡಿ ನಿರ್ಮಲದಿಂದ ಮಾತ್ರ ಇವರಿಗೆ ಹೇಳುವುದಕ್ಕೆ ಅವಕಾಶ. ಅದನ್ನು ಬಹಳ ಸುಂದರವಾಗಿ ಆ ಎಳೆಯ ವಯಸ್ಸಿನಲ್ಲಿ ಅವರು ಮಾಡಿ ತೋರಿಸಿದ್ದಾರೆ. ಹಾಗಾದ್ರೆ ಅವರ ಬೆಳವಣಿಗೆಯ ಗತಿ, ಅದರಲ್ಲಿ ಅವರಿಗಿದ್ದಂತಹ ಸಿದ್ಧಿ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಕಲಾ ಸರಸ್ವತಿಯ ಓಲುಮೆ ವರ ಅವರ ಮೇಲೆ ಇದ್ದದ್ದು ಎಷ್ಟು ಸ್ಪಷ್ಟ ಎನ್ನುವುದು ನಮಗೆ ಗೊತ್ತಾಗ್ತದೆ. ಆ ಹುಡುಗಾಟಿಕೆಯ ಸಂದರ್ಭದಲ್ಲೇ ಒಂದು ಸಲ ನನಗೂ ಜೊತೆಯಾಗಿದ್ದು ಅಲ್ಲೇ ಆ ಊರಿನ ಭೂಮಿ ಮೂಲೆ ಎನ್ನುವಂತಹ ತಾಳ, ತ್ರಿಕಾಲ ಪೂಜೆಯ ತಾಳ ಬಂದರೆ
ರಾತ್ರಿ ಮಧ್ಯರಾತ್ರಿಯ ಮೇಲೆ ಮಾರ್ಗದ ಬಗ್ಗೆ ಪ್ರಸಂಗ ಇತ್ತು. ನಾನು ಒಂದು ಸಣ್ಣ ಅರ್ಥಕ್ಕೆ ಹೋಗಿದ್ದೆ. ಆ ದಿನ ಅವರ ಹಾಡುಗಾರಿಕೆಯನ್ನು ನಾನು ಮೊದಲು ಕೇಳಿ ಅವರ ಆ ಕಂಠಿನ ಎತ್ತರದ ಸ್ವರ ಆ ಕಂಠ ಅದನ್ನು ಕೇಳಿದ್ದು ಆವಾಗ. ಆ ಸ್ವರದಲ್ಲಿಯೂ ಕೂಡ ಮಾಧುರ್ಯವನ್ನು ಸೇರಿಸಿಕೊಂಡದ್ದು ಅವರ ಕೀರ್ತಿಯ ಕಿರೀಟಕ್ಕಿರುವಂತಹ ವಿಶೇಷವಾದದ್ದು. ಕೆಲವರಿಗೆ ಸ್ವರ ಬಹಳ ತೀವ್ರವಾದದ್ದು, ಅತ್ಯಂತ ಎತ್ತರದಲ್ಲಿ ಇರ್ತದೆ, ಎಷ್ಟು ಮೇಲೆಯೂ ಹೋಗಬಲ್ಲದು, ಅದರ ಮಾಧುರ್ಯ ಬರುವುದಿಲ್ಲ, ಅದಕ್ಕೆ ಸೇರಿಕೊಳ್ಳುವುದಿಲ್ಲ. ಕುರಿಯ ಶಾಸ್ತ್ರಗಳದ್ದು ಅದೇ ರೀತಿಯದಾದಂತಹ ಮಾಧುರ್ಯ. ಅದಕ್ಕೆ ಕಾರಣ ಅವರ ಆ ಮೃದು ಮನಸ್ಸು ಅಂತ ನನಗೆ ಕಾಣ್ತದೆ. ರಸ ಭಾವಗಳು ತುಂಬಬೇಕು ಅಂತಾದ್ರೆ ಆ ಮನಸ್ಸು ಅದೇ ರೀತಿಯಲ್ಲಿ ಆರ್ದ್ರವಾಗಿರಬೇಕು. ಪ್ರಸಂಗದ ಪಕ್ಷವನ್ನು ಅನುಭವಿಸಿ ಹಾಡಿದಾಗ ಅದಕ್ಕೆ ಜೀವ ತುಂಬುತ್ತದೆ. ನಮ್ಮ ಪುರಿಯ ಭಾಗವತರ ಭಾಗವತಿಕೆಯ ವೈಶಿಷ್ಟ್ಯವೇ ಅದು. ಯಾಕೆ ಅವರು ರಂಗಸ್ಥಳದಲ್ಲಿ ಅಷ್ಟು ವಿಜೃಂಭಿಸ್ತಾರೆ, ಯಾಕೆ ಅವರು ಆಡಿಸುವಂತಹ ಆಟಗಳು ಅಷ್ಟು ಮೇಲಕ್ಕೆ ಹೋಗ್ತವೆ ಅಂದ್ರೆ ಅವರದ್ದು ಇನ್ವಾಲ್ವ್ಮೆಂಟ್ ಅದರಲ್ಲಿ 100% ಪೂರ್ತಿಯಾಗಿ ಅದರಲ್ಲಿ ಮುಳುಗಿ ಹೋಗ್ತಾರೆ. ಅದನ್ನು ತಾನೇ ಆಸ್ವಾದಿಸುತ್ತಾರೆ, ತನ್ನ ಆಟಗಳನ್ನು ತಾನೇ ಆಸ್ವಾದಿಸುತ್ತಾ ಅದಕ್ಕೆ ಮುಂದಿನ ಕಲಾವಿದರು ಹೇಳುವ ಅರ್ಥವನ್ನೂ ಆಸ್ವಾದಿಸುತ್ತಾ ಅವರ ಕುಣಿಕೆಯನ್ನು ಆಸ್ವಾದಿಸುತ್ತಾ ಅವರು ತನ್ನನ್ನೇ ಮರೆತು ಬಿಟ್ಟು ಅದರಲ್ಲಿ ಮುಳುಗಿ ಹೋಗುವ ಕಾರಣ ಅವರ ಆಟಗಳು ಆ ರೀತಿಯಲ್ಲಿ ಎದ್ದು ನಿಲ್ಲುವುದಕ್ಕೆ ಸಾಧ್ಯ ಆಗ್ತದೆ. ಅಂತಹ ಮೃದು ಮನಸ್ಸು ಯಾರಿಗಿದೆಯೋ ತುಂಬಾ ಭಾವುಕರು. ನಮ್ಮ ಭಾಗವತರು ಕೂಡ ಹೊರಗಿನಿಂದ ಸ್ವಲ್ಪ ಕಾಠಿಣ್ಯ ಇದ್ದ ಹಾಗೆ ಕಾಣ್ತಾರೆ, ತೆಂಗಿನಕಾಯಿಯಾಗಿ ಹೊರಗಿನ ಚಿಪ್ಪೆಯಷ್ಟು ಗಟ್ಟಿಯದು, ಆದರೆ ಒಳಗಿನ ತಿರುಳು ಅಷ್ಟೇ ಸತ್ವಪೂರ್ಣವಾದದ್ದು. ಇವರು ಹೊರಗಿನಿಂದ ಸ್ವಲ್ಪ ಏನು ತುಂಬಾ ರಫ್ ಇದ್ದ ಹಾಗೆ ಕಾಣ್ತಾರೆ, ಹೊರಟನು ಎನ್ನುವ ಹಾಗೆ. ಆದರೆ ಅವರಲ್ಲಿ ಮಾತನಾಡುವುದಕ್ಕೆ ತೊಡಗಿದಾಗ, ಅವರು ಕೆಲವು ಹಳೆಯ ವಿಷಯಗಳನ್ನು ಹೇಳುವುದಕ್ಕೆ ತೊಡಗಿದ್ರೆ ಅವರ ಆ ಮೃದು ಮನಸ್ಸು ನಮಗೆ ಗೊತ್ತಾಗ್ತದೆ. ನೆಗ್ಲೆ ಅವರ ಬಗ್ಗೆ ವಿಷಯವನ್ನು ಸಂಗ್ರಹಿಸುವುದಕ್ಕೆ ಅಂತ ಒಂದು ಸಲ ನಾನು ಅವರ ಬಳಿಯಲ್ಲಿ ಮಾತನಾಡುವುದಕ್ಕೆ ಹೋದಾಗ ನೆಗ್ಲೆ ನರಸಿಂಹಭಟ್ಟ ಹೆಸರನ್ನೆಂತಿ ಅವರ ಕುರಿತು ಹೇಳುವಾಗಲೇ ಇವರಿಗೆ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಬಂದು ಬಿಡ್ತಾರೆ. ನಾನು ಭಾಗವತನಾದದ್ದೇ ನೆಗ್ಲೆ ಅಜ್ಜನಿಂದ ಅಂತ ಹೇಳ್ತಾರೆ. ನಾನು ಭಾಗವತನೇ ಅಲ್ಲ, ಭಾಗವತ ಅಂತ ಮಾಡಿದ್ದು. ಕಟೀಲು ಮೇಳಕ್ಕೆ ಅಗತ್ಯ ಇದ್ದಾಗ ಮೂರನೇ ಮೇಳಕ್ಕೆ ನರಸಿಂಹಭಟ್ಟರು ಮನೆಗೆ ಬಂದು ಕೇಳಿದ್ರು. ತಂದೆಯವರು ಕೇಳಿದಾಗ ತಂದೆಯವರು ಒಪ್ಪಿದ್ರೆ ನಾನು ಬರಬಲ್ಲೆ ಅಂತ ನಾನು ಹೇಳಿದೆ. ತಂದೆಯವರಲ್ಲಿ ಕೇಳಿದಾಗ ಕರೆದುಕೊಂಡು ಹೋಗುವುದಕ್ಕೆ ಅಡ್ಡಿ ಇಲ್ಲ, ಆದರೆ ಅವನಿಂದ ಕೂಡಿತೋ ಎನ್ನುವುದನ್ನು ಮೊದಲು ಕೇಳಿ ಅಂತ ಹೇಳಿದ್ರಂತೆ. ಆಮೇಲೆ ಮತ್ತೆ ಪೂರ್ಣ ಒಪ್ಪಿಗೆಯನ್ನು ಕೊಟ್ಟವರು ಕುರಿಯ ಶಾಸ್ತ್ರಿಗಳ ದೊಡ್ಡಮ್ಮ, ಅವರ ಹೆಸರು ಗಂಗಮ್ಮ ಅಂತ. ಕುರಿಯ ವಿಠಲ ಶಾಸ್ತ್ರಿಗಳ ಶ್ರೀಮತಿಯವರು ಮನೆಯ ಯಜಮಾನಿಗೆ ಒಳಗಿನದು ಅವರಿಗೆ ಇದ್ದದ್ದು. ಅವರು ನೆಗ್ಲೆ ನರಸಿಂಹನಲ್ಲಿ ಹೇಳಿದ್ರಂತೆ, ಇದ ಹಣ್ಣನ್ನು ಕತ್ತಿಯನ್ನು ಎರಡನ್ನೂ ನಿನ್ನ ಕೈಗೆ ಕೊಟ್ಟಿದ್ದೇನೆ, ಇನ್ನು ನಿಮಗೆ ಬಿಟ್ಟದ್ದು. ಪುರಿಯದ ಮನೆತನದ ಹೆಸರು ಹಾಳಾಗದ ಹಾಗೆ ನೋಡಿದ್ದೆ. ಅವ ಪೈಸೆ ಮಾಡಿ ಕೊಡಿದ್ರೆ ಅಲ್ಲಿಂದ ಸಂಪಾದನೆ ಬೇಡ, ಉಂಡಿಲ್ಲಿ, ಆದರೆ ಹೆಸರು ಹಾಳಾಗಬಾರದು, ಆ ರೀತಿಯಲ್ಲಿ ನೋಡಿಕೊಳ್ಳಿ ಭರವಸೆ ಹೇಳಿ ನೆಗ್ಲೆ ನರಸಿಂಹಕ್ಕೆ ಕರ್ಕೊಂಡು ಬಂದದ್ದು. ಕಟೀಲು ಮೇಳದಲ್ಲಿ ಇವರನ್ನು ತಿದ್ದಿ ಇವರಿಗೊಂದು ಸರಿಯಾದ ಸ್ವರೂಪವನ್ನು ಕೊಟ್ಟು ಆಟಗಳ ನಡೆ ಯಾವುದನ್ನು ಹೇಗೆ ಇತ್ಯಾದಿಗಳನ್ನೆಲ್ಲ ಮತ್ತೆ ಮತ್ತೆ ಹೇಳಿ ತನ್ನನ್ನು ಪೂರ್ಣ ಭಾಗವತನನ್ನಾಗಿ ಮಾಡಿದ್ದು ನರಸಿಂಹದ್ದ ಎನ್ನುವುದನ್ನು ಯಾವತ್ತೂ ಕೂಡ ಕುರಿಯದ ಶಾಸ್ತ್ರಿಗಳು ಬಹಳ ಶ್ರದ್ಧೆಯಿಂದ ಸ್ಮರಿಸಿಕೊಳ್ತಾರೆ, ಆವಾಗ ಪೂರ್ಣ ಭಾವುಕರಾಗ್ತಾರೆ. ಹೀಗೆ ಯಾವುದೇ ವಿಷಯದ ಬಗ್ಗೆ ಕೇಳಿದ್ರು ಅವರಿಗೆ ಮರುಕ್ಷಣದಲ್ಲಿ ಅವರ ಧ್ವನಿ ಆರ್ದ್ರವಾಗಿ ಬಿಡ್ತದೆ. ಅಂತಹ ಓರ್ವ ವ್ಯಕ್ತಿ ನಮ್ಮ ಮುಂಭಾಗದಲ್ಲಿ ಈಗ ಇರುವಂತಹ ಈಗಲೂ ಸಮರ್ಥವಾಗಿಯೇ ಕೈಗೆ ಜಾಗಟೆಯನ್ನು ಕೊಟ್ಟರೆ ಒಂದು ಆಟವನ್ನು ನಡೆಸಬಲ್ಲಂತಹ ಅಷ್ಟು ಏನು ಭಾಗವತಿಕೆಯನ್ನು ಹಾಡುವುದಕ್ಕೆ ಆರೋಗ್ಯವುಳ್ಳಂತಹ ನಮ್ಮ ಭಾಗವತ. ಆದರೆ ಸ್ವಲ್ಪ ಓಡಾಡುವುದು ಕಷ್ಟ, ಅದು ದೂರದ ಕುರುಡ ಪದವಿಯಿಂದ. ಈ ಎಲ್ಲ ಕಾರಣಗಳಿಂದ ಸದ್ಯ ತನ್ನ ವೃತ್ತಿ ತಿರುಗಾಟವನ್ನು ನಿಲ್ಲಿಸಿ ನಿವೃತ್ತರಾಗಿದ್ದಾರೆ. ಹಾಗೆಯಿಂದ ಪೂರ್ತಿ ನಿವೃತ್ತಿ ಖಂಡಿತ ಇಲ್ಲ, ಕಲಾವಿದರಿಗೆ ಯಾವತ್ತೂ ಇಲ್ಲ, ಮತ್ತು ಭಾಗವತ್ ಶಾಸ್ತ್ರಿಗಳಂಥವರಿಗೆ ಈಗಲೂ ಕೂಡ ಸಮರ್ಥವಾಗಿ ನಮ್ಮ ಅಮೀನರು ಹೇಳಿದ ಹಾಗೆ ಹಾಡುವಂತಹ ಆ ಸಾಮರ್ಥ್ಯ ಇದೆ. ಎಂತಹ ಒಂದು ಸಜ್ಜನ ಅಂತಂದ್ರೆ, ನಾನು ಕೇಳಿದ್ದೆ ಮಾತನಾಡ್ತಾ,
ಹಾಗಾದ್ರೆ ನೀವು ನಿಮ್ಮ ಮುಂದೆ ಶಿಷ್ಯರು ಅಂತ ಯಾರನ್ನು ಶಿಷ್ಯವರ್ಗ ಉಳಿದವರಿಗೆಲ್ಲ ಇರುವ ಹಾಗೆ ನೀವು ಆ ಕುರಿತು ಯೋಚನೆ ಮಾಡಲಿಲ್ವೇ ಅಂತ ಕೇಳಿದ್ರೆ ನಗುತ್ತಾ ಹೇಳ್ತಾರೆ, ನಾನೀ ಕತ್ತು ಇನ್ನೂ ಪೂರ್ಣ ಆಗಲಿಲ್ಲ, ಇನ್ನೂ ಕಲಿಯುವುದಕ್ಕಿದೆ, ನಾನು ಉಳಿದವರಿಗೆ ಹೇಗೆ ಹೇಳಿಕೊಂಡ್ರಿ. ಈ ರೀತಿ ತಿಳ್ಕೊಂಡಿರುವಂತಹ ಓರ್ವ ವ್ಯಕ್ತಿ ನಿಜವಾಗಿಯೂ ಓರ್ವ ಪರಿಪೂರ್ಣ ಕಲಾವಿದನೇ. ನಿಜವಾಗಿಯೂ ಅವರಿಗೊಂದು ಅಭಿನಂದನಾ ಗ್ರಂಥ ಅವರ ಊರಿನವರೇ ಸಮರ್ಪಿಸಿದ್ದಾರೆ. ಅದರ ಶೀರ್ಷಿಕೆಯೂ ಕೂಡ ರಂಗನಾಯಕ ಎನ್ನುವ ಹಾಗೆ ಅವರು ಯಥಾರ್ಥಕ್ಕೂ ರಂಗನಾಯಕನಾಗಿಯೇ ತನ್ನ ವ್ಯವಸಾಯದ ಉದ್ದಕ್ಕೂ ಮೆರೆದು ಆ ರೀತಿಯಲ್ಲೇ ತನ್ನ ಆ ಪ್ರತಿಷ್ಠೆಯನ್ನು ಕೂಡ ಉಳಿಸಿಕೊಂಡವರು. ತನ್ನ ಮಿತ್ರವರ್ಗದಲ್ಲಾಗಲಿ ಊರಲ್ಲಾಗಲಿ ಅಥವಾ ಎಲ್ಲಿ ಅವರಿದ್ರೂ ಕೂಡ ಅವರಿಗೆ ಪ್ರತ್ಯೇಕವಾದಂತಹ ಒಂದು ಸ್ಥಾನ, ಒಂದು ಮಾನ. ಹೇಗೆ ಚಕ್ರಕೋಟಿ ಮನೆತನಕ್ಕೆ ಇದೆಯೋ ಆಟದ ಕ್ಷೇತ್ರದಲ್ಲಿ ಕುರಿಯ ಗಣಪತಿ ಭಾಗವತರಿಗೆ ಇದೆಯೋ ಅಂತ ನಾನು ನಂಬಿದ್ದೇನೆ. ಸುಮಾರು ನನಗೆ ಕೊಟ್ಟಂತಹ ಸಮಯ ಈಗಾಗಲೇ ಮುಗಿದು ಹೋಗಿದೆ. ಹಾಗಾಗಿ ಇತರ ಶಾಸ್ತ್ರ ಕುರಿಯ ಗಣಪತಿ ಶಾಸ್ತ್ರಗಳು ಅವರ ಮನೆತನದ ಬಗ್ಗೆ ಮಾತನಾಡುವುದು ಅಂತಾದರೆ ಬಹಳ ಇದೆ, ಅದು ಸಾಗರದ ಹಾಗೆ ಅಷ್ಟು ವಿಸ್ತಾರವಾದದ್ದು. ಆದರೆ ಈ ಸಂದರ್ಭವನ್ನು ನೋಡಿಕೊಂಡು ಸ್ವಲ್ಪ ಅದನ್ನು ಸಣ್ಣದು ಮಾಡಿದ್ದೇನೆ. ನಾನು ನನ್ನ ಮಾತುಗಳನ್ನು ಮಾತ್ರ ಅವರ ವ್ಯಕ್ತಿತ್ವಕ್ಕೆ ಅದರಿಂದ ಯಾವುದೇ ಕುಂದಾಗಬಾರದು ಎನ್ನುವುದನ್ನು ಕ್ಷಮಾಪಣೆಯ ರೂಪದಲ್ಲಿ ನಾನು ಅವರಲ್ಲಿ ಕೇಳಿಕೊಳ್ತೇನೆ. ಅವರಿಗೆ ಇನ್ನಷ್ಟು ಶಾರೀರಿಕವಾದಂತಹ ಆರೋಗ್ಯ ಅದು ಹಾಗೆಯೇ ಸ್ಥಿರವಾಗಿರಬೇಕು. ಮಾತನಾಡ್ತಾ ಸಂತೋಷವಾಗಿ ಹೇಳಿದರು, ಮೊದಲಿನಿಂದ ಎಷ್ಟು ಸುಧಾರಿಸಿದ್ದೇನೆ, ಈಗ ಆರೋಗ್ಯ ಬಿ ಪಿ ಶುಗರ್ ಇತ್ಯಾದಿಗಳೆಲ್ಲ ನಾರ್ಮಲ್ ಇದೆ ಅಂತ. ತುಂಬ ಸಂತೋಷದ ವಿಷಯ. ಹೀಗೆ ಇರಲಿ, ನಿರ್ದೇಶಕರಾಗಿದ್ದುಕೊಂಡು ಹಲವು ಮಂದಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದರು. ಅವರಿಂದ ಮಾರ್ಗದರ್ಶನವನ್ನು ಪಡೆಯುವವರಲ್ಲಿ ನಾನೂ ಒಬ್ಬ. ಯಾಕಂದರೆ ನಾನು ಅವರ ಭಾಗವತಿಕೆಯಲ್ಲಿ ವೇಷವನ್ನು ಮಾಡಿದವನೇ. ತುಂಬ ಶಿಸ್ತಿನ ವ್ಯಕ್ತಿ ಅಂತ ಆವಾಗಲೇ ಪ್ರಸಿದ್ಧರಾಗಿದ್ದರು. ಆದ ಕಾರಣ ನಾನು ಹೋಗುವಾಗಲೇ ಹೆದರಿಕೊಂಡೇ ಹೋದರು. ನಾನಾವಾಗ ನನ್ನ ವೃತ್ತಿ ಜೀವನದಲ್ಲೇ ಇದ್ದದ್ರಿಂದ ವೇಷ ಮಾಡುವಾಗ ಮೀಸೆ ಯಾವತ್ತೂ ನಾನು ತೆಗಿಲಿಲ್ಲ. ಅದನ್ನು ಸ್ವಲ್ಪ ಟ್ರಿಮ್ ಮಾಡಿಕೊಂಡು ಅದರ ಮೇಲೆ ಮೇಕಪ್ ಮಾಡ್ತಾ ಇದ್ದದ್ದು. ಆ ದಿವಸ ನನಗೆ ದೇವಿ ಮಾತ್ಮೆಯ ಆರಂಭದ ಭಾಗದಲ್ಲಿ ಭ್ರಮ ಇತ್ತು. ಆದರೆ ಕುರಿಯ ಭಾಗವತರು ಆ ದಿವಸ ಆಟ ಆಡಿಸುವವರು ಅಂತ ಆದ ಕಾರಣ ಆ ದಿವಸ ಮೀಸೆ ತೆಗೆದುಕೊಂಡು ನಾನು ಹೋದೆ. ಯಾಕಂದರೆ ಅವರ ಶಿಸ್ತಿಗೆ ನನ್ನಿಂದ ಭಂಗ ಬರಬಾರದು ಅಂತ. ಅದನ್ನು ನಾನು ಪ್ರತ್ಯೇಕವಾಗಿ ಕಂಡೆ, ಪ್ರತ್ಯಕ್ಷವಾಗಿ. ಆಟಕ್ಕಿಂತ ಸ್ವಲ್ಪ ಮೊದಲು ಯಾರೋ ಒಬ್ಬ ಸ್ತ್ರೀ ವೇಷಧಾರಿ ಅವರ ಬಳಿಯಲ್ಲಿ ಹಾಗೆ ಅವರಿಗೆ ನಮಸ್ಕರಿಸುವುದಕ್ಕೆ ಬಂದಾಗ ಆ ಸ್ತ್ರೀ ಪಾತ್ರಧಾರಿಯ ಕೈಗಳನ್ನು ನೋಡಿದ್ರು. ಅವನಿಗೆ ವೇಷ ಹಾಕಿ ಆಗಿತ್ತು. ಆ ಕೈಗಳನ್ನು ನೋಡಿದಾಗ ಬಣ್ಣ ಹಾಕಿರಲಿಲ್ಲ, ದಾನಿಯ ಕೈತು ಬಣ್ಣ ಮಾಡುತ್ತಿದ್ದ. ಆ ಕ್ಷಣಕ್ಕೆ ಹೇಳಿದ್ರು, ಆವಾಗಲೇ ನನಗೆ ಅರ್ಥ ಆಯಿತು. ಹಾಗಾದರೆ ನಾನು ಕೂಡ ಅದನ್ನು ಬ್ರಹ್ಮನ ವೇಷಕ್ಕೆ ಅರ್ಥ ತುಂಡು. ಹಾಗಾಗಿ ಬಣ್ಣ ಹಾಕಿಯೇ ನಾನು ಹೋದೆ. ಆಯಿತು, ನನ್ನ ಸಮಯವು ಇಲ್ಲಿಗೆ ನನಗೆ ಕೊಟ್ಟ ಸಮಯ ಮುಗಿದಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕ್ಷಮೆಯಾಚಿಸ್ತ ನಮ್ಮ ಭಾಗವತರಿಗೆ ವಿಶೇಷವಾದ ಅಭಿವಾದನವನ್ನು ಮಾಡುತ್ತಾ ಅವರಿಗೆ ಪೂರ್ಣ ಆಯುಸ್ಸು ಆರೋಗ್ಯಾದಿಗಳನ್ನು ಶ್ರೀದೇವರು ಅನುಗ್ರಹಿಸಲಿ ಅಂತ ಬೇಡಿಕೊಳ್ಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಸಂಗ್ರಹಕ್ಕೆ ಕೃತಜ್ಞನಾಗಿದ್ದೇನೆ. ನಮಸ್ಕಾರ. ವಂದನೆಗಳು ಸರ್ಪಗಳಿಗೆ. ಸುಳ್ಳಿ ಮುಂದೆ ಶ್ರೀ ಕಟೀಲು ಸೀತಾರಾಮ್ ಕುಮಾರ್ ಆಸ್ಯಗಾರರು ಅವರ ಒಂದು ಅಭಿನಂದನೆ ನುಡಿಯನ್ನ ಡಾಕ್ಟರ್ ರಾಕೇಶ್ ಪೂಜಾರಿ ಉಪನ್ಯಾಸಕರು ಸಂತ ಅಲೋಶಿಯಸ್ ಕಾಲೇಜ್ ಅವರು ನೀಡಿದ ಗಮನಿಸಿಕೊಟ್ಟರು. ಸಕಲ ವಿಘ್ನಗಳ ವಿನಾಶಕ ಶ್ರೀ ಗಣಪತಿ ದೇವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ ಈ ಸ್ಥಳದ ಶಕ್ತಿಗಳಾದ ಅವಳಿ ವೀರರು ತಾಯಿ ಏ ವೈದ್ಯತಿ ಹಾಗೂ ಎಲ್ಲ ಶಕ್ತಿಗಳನ್ನು ನಮಿಸುತ್ತಾ ವೇದಿಕೆಯಲ್ಲಿರುವ ಗಣ್ಯರಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾ ಅತ್ಯಂತ ಹಿರಿಯರಾದ ನನಗೆ ಒಂದು ವೇದಿಕೆಯಲ್ಲಿ ಅವಕಾಶ ಕೊಟ್ಟಿದ್ದಾರೆ, ಇದಕ್ಕೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಬಂಧುಗಳೇ, ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯ ಧರ್ಮ, ನಗುವ ಕೇಳುತ್ತಾ ನಗುವ ಭಾಗ್ಯವ ನಮಗೆ ನೀಡೋ ಓ ಹಾಸ್ಯಗಾರ ಡಿ ವಿಜಿಯವರ ಒಂದು ಕವನಕ್ಕೆ ಒಂದು ಸಣ್ಣ ಬದಲಾವಣೆ ಮಾಡುತ್ತಾ ನಗು ಇದ್ದಷ್ಟು ನಮ್ಮ ಆರೋಗ್ಯ ಹೆಚ್ಚುತ್ತದೆ, ಅದರಿಂದ ನಮ್ಮ ಆಯುಷ್ಯ ಹೆಚ್ಚುತ್ತದೆ, ನಮ್ಮಲ್ಲಿ ನವಲೋಕೆ ಹುಟ್ಟುಕೊಳ್ಳುತ್ತದೆ ಎಂಬುದಕ್ಕೆ ಸ್ಪಷ್ಟ ನಿದರ್ಶನ ಇಲ್ಲಿದೆ.
ನಮ್ಮ ಯಕ್ಷಲೋಕದ ಒಂದು ಅಪ್ರತಿಮ ಪ್ರತಿಭೆ ಹಾಸ್ಯಗಾರ ಕಟಿಗು ಸೀತಾರಾಮ್ ಕುಮಾರ್ ಇವರ ಬಗ್ಗೆ ಪರಿಚಯ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಪಡ್ತಾ ಇದ್ದೇನೆ. 1955 ಅಕ್ಟೋಬರ್ 10ರಂದು ಒಂದು ಸುಂದರವಾದ ಈ ಕಲಾವಿದನ ಜನನವಾಯಿತು. ಈ ಭೂಮಿಯಲ್ಲಿ ಶ್ರೀನಿವಾಸ ಶ್ರೀತ ಶ್ರೀನಿವಾಸ್ ಹಾಗೂ ಶ್ರೀಮತಿ ಕಲ್ಯಾಣಿ ದಂಪತಿಗಳ ನಾಲ್ಕನೇ ಪುತ್ರರಾಗಿ ಹುಟ್ಟಿದಂತ ಇವರು ಕಡು ಬಡತನದಲ್ಲಿ ಬೆಳೆದರು. ಕುಟುಂಬದಲ್ಲಿ ಸದಾ ಬಡತನ. ಒಂದು ಹೊತ್ತಿನ ಕೋಳಿಯು ತಾತ್ವರ ಅಂತ ಸಂದರ್ಭದಲ್ಲಿ ಬಲವಿನ ಗುಡ್ಡೆಯಲ್ಲಿ ಪ್ರಾರ್ಥನೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾಲ್ಕನೇ ತರಗತಿ ಕಲಿಯುವಾಗಲೇ ಇವರ ತಲೆಯಲ್ಲಿ ಹೋಗಿತು, ನಾನು ಕಲಿತು ಏನು ಮಾಡಬೇಕು, ಮನೆಯಲ್ಲಿ ಸಂಸಾರ ತೂಗಿಸಲು ಬಹಳಷ್ಟು ಕಷ್ಟವಾಗಿದೆ, ನನ್ನಿಂದ ಏನಾದರೂ ಸಹಾಯ ಆಗಬೇಕಂತ ತಿಳಿದುಕೊಂಡು ಕೂಡಲೇ ನಾಲ್ಕನೇ ತರಗತಿಗೆ ವಿದ್ಯಾಭ್ಯಾಸ ಮೊಟಕುಗೊಳಿಸಿದ್ರು. ಪೂರ್ಣಕ್ಕೆ ಹೋದ ಉದ್ಯೋಗ ಅನಿಸುತ್ತ ಹೋದ ಇವರಿಗೆ ಅಲ್ಲಿ ಕೂಡ ಬಹಳ ಕಷ್ಟ ಅನುಭವಿಸಬೇಕಾಗಿದೆ. ಈ ಮಾಲೀಕರು ಅವರ ಚಿತ್ರಹಿಂಸೆ ತಡೆಯಲಾರದೆ ಪುನಃ ಅಲ್ಲಿಂದ ಮುಂಬೈಗೆ ಪಯಣಿಸಿದರು. ಮುಂಬೈಯಲ್ಲಿ ಅವರಿಗೆ ಏನೋ ಒಂದು ಯಕ್ಷಗಾನದ ಬಗ್ಗೆ ಒಂದು ಆಸಕ್ತಿ ಹುಟ್ಟಿತು. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಯಕ್ಷಗಾನ ಸಂಘದಲ್ಲಿ ಆ ಪ್ರೇರಣೆಯಿಂದ ಒಂದು ಹವ್ಯಾಸಿ ಕಲಾವಿದನಾಗಿ ಯಕ್ಷಗಾನವನ್ನು ಮಾಡ್ತಾ ಇದ್ರು. ಆಗ 13 ವರ್ಷದ ಬಾಲಕ ಇವರು ಆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಯಕ್ಷಗಾನ ಸಂಘದಿಂದ ಪ್ರೇರಿತರಾಗಿ ಒಂದು ಯಕ್ಷಗಾನ ಮಾಡ್ತಾ ಇದ್ರು. 1981ರಲ್ಲಿ ಡಾಕ್ಟರ್ ಸಿದ್ದಗಟ್ಟೆ ಚೆನ್ನಪ್ಪ ಶೆಟ್ಟಿ ಇವರ ನಿರ್ದೇಶನದಲ್ಲಿ ಕದ್ರಿ ಮಂಜುನಾಥ ಸ್ವಾಮಿ ಯಕ್ಷಗಾನ ಮಂಡಳಿಯಲ್ಲಿ ಬಣ್ಣದ ಬದುಕನ್ನು ಸಂಪೂರ್ಣವಾಗಿ ಆರಂಭಿಸಿದರು. ಮುಂದೆ ಸಾಲಿಗ್ರಾಮ ಮೇಳ, ಪೆರಡೂರು ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ, ಮಂಗಳೂರು ಮಂಗಳಾದೇವಿ ಮೇಳ, ಹೊಸನಗರ ರಾಮಚಂದ್ರಪುರ ಮೇಳ, ಕೋದಂಡ ರಾಮಸ್ವಾಮಿ ಯಕ್ಷಗಾನ ಮಂಡಳಿ, ಪುತ್ತೂರು ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿಯಲ್ಲಿ ಸೇವೆ ಸಲ್ಲಿಸಿದರು. ಮುಂದೆ ಯಕ್ಷಗಾನ ಮಂಡಳಿಯ ಪಾಲುದಾರರಾಗಿ ಸೇರಿದರು. ಬಹಳಷ್ಟು ನಷ್ಟ ಕೂಡ ಅನುಭವಿಸಿದರು. ಒಂದು ವೇಳೆ ವಿದ್ಯೆಯ ಆಟಕ್ಕೆ ಸಿಲುಕಿ ಇವರ ಒಂದು ಕಥೆಯನ್ನು ಹೇಳಬೇಕು, ಕರುಣಾಜನಕ ಕಥೆ. ಇವರ ಶ್ರೀಮತಿಯವರ ಆರೋಗ್ಯದಲ್ಲಿ ಬಹಳಷ್ಟು ಏರುಪೇರು ಉಂಟಾಯಿತು, ಅವರಿಗೆ ಶಸ್ತ್ರಕ್ರಿಯೆಯ ಅಗತ್ಯ ಉಂಟಾಯಿತು. ಆ ಸಂದರ್ಭದಲ್ಲಿ ಬಹಳಷ್ಟು ಆರ್ಥಿಕ ಸಂಘರ್ಷಕ್ಕೆ ಒಳಗಾಗಿದ್ದ ಇವರು ತಮ್ಮ ಮನೆಯನ್ನೇ ಮಾರಾಟ ಮಾಡುವ ಸ್ಥಿತಿಗೆ ಬಂದರು. ಮಾರಾಟ ಕೂಡ ಮಾಡಿದರು. ಬದುಗಳನ್ನು ಹೇಳಲೇಬೇಕು, ಅವರು ಆದಷ್ಟು ಚಿಕ್ಕದಾಗಿ ಹೇಳಿದ್ದಾರೆ. ಇವರ ಪತ್ನಿ 6 ಬಾರಿ ಶಸ್ತ್ರಕ್ರಿಯೆ ಚಿಕಿತ್ಸೆಗೆ ಒಳಗಾದ್ರು ಈ ಸಂದರ್ಭದಲ್ಲಿ ಒಂದು ದಿನ ಕೂಡ ಮೇಳಕ್ಕೆ ರಜೆ ಹಾಕದೆ ಪತ್ನಿಯ ಶುಶ್ರೂಷೆ ಮಾಡಿದರು. ಇದು ಅವರ ಬಹಳಷ್ಟು ದೊಡ್ಡದ ಅಂತ ಹೇಳ್ಬೋದು ನಿಜವಾಗಿ. ಮತ್ತೆ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಯಕ್ಷಗಾನದಲ್ಲಿ ಚಿಕ್ಕ ಮೇಳವನ್ನು ಆರಂಭಿಸಿದ್ರು. ಇವರೊಂದು ಉದ್ದೇಶ ಇತ್ತು, ಯಕ್ಷಗಾನದ ಪರಿಚಯ ಮನೆ ಮನೆಗೆ ಮಾಡಬೇಕಂತ. 1 ಲಕ್ಷಕ್ಕೂ ಹೆಚ್ಚಿನ ಮನೆಗಳನ್ನು ಅವರು ತಲುಪಿ ಯಕ್ಷಗಾನದ ಪರಿಚಯ ನೀಡಿದ್ರು. ಅದು ಅಲ್ಲದೆ ಅವರಿಗೆ ಆಂಗ್ಲ ಮಾಧ್ಯಮದಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಪರಿಚಯ ಮಾಡಬೇಕಿತ್ತು. ಹಾಗಾಗಿ ಮನೆ ಮನೆಗೆ ಹೋಗಿ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಪರಿಚಯ ಮಾಡಿದ್ರು. ಇದು ಕೂಡ ಇವರು ಬಹಳಷ್ಟು ದೊಡ್ಡದನ್ನು ಬಂದಿವೆ. ಇವರು ಜಿಲ್ಲಾ ಸಾಂಸ್ಕೃತಿಕ ಪ್ರತಿಕ್ಷೋಭದ ಸಂಚಾಲಕರಾಗಿದ್ದಾರೆ. ಇದುವರೆಗೆ ಇವರ ಪ್ರತಿಭೆ ಸೇವೆಗಳನ್ನು ಗುರುತಿಸಿ ಸುಮಾರು 500ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇದುವರೆಗೆ ಒಂದು ಕೇವಲ ಕೆಲವೊಂದು ಪ್ರಮುಖ ಪ್ರಶಸ್ತಿಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. 2018ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ರಾಜ್ಯ ಪ್ರಶಸ್ತಿಗಿದೆ. ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ, ಅಖಿಲ ಭಾರತ ಸಾಹಿತ್ಯ ಪ್ರಶಸ್ತಿ, ವಿಶ್ವ ಕನ್ನಡ ಕಂಗ್ಮಣಿ ಪ್ರಶಸ್ತಿ, ಪೇಜಾವರ ಶ್ರೀಗಳಿಂದ ವೀರವಿಠಲ ಪ್ರಶಸ್ತಿ, ಕಲಾಕೇಸರಿ ಪ್ರಶಸ್ತಿ, ರಾಜಾಂಗಣ ಪ್ರಶಸ್ತಿ, ಕೃಷ್ಣಾನುಗ್ರಹ ಪ್ರಶಸ್ತಿ, ಡಾಕ್ಟರ್ ಕೀಲಾರ್ ಗೋಪಾಲಕೃಷ್ಣ ಪ್ರತಿಷ್ಠಾನ ಪ್ರಶಸ್ತಿ, ಜಿಲ್ಲಾ ಸಾಹಿತ್ಯ ಪ್ರಶಸ್ತಿ, ಸುಮಸೌರ ಪ್ರಶಸ್ತಿ, ಕವಿ ಕಾಳಿದಾಸ ಪ್ರಶಸ್ತಿ, ಹೀಗೆ ಸುಮಾರು 100+ ಪ್ರಶಸ್ತಿಗಳ ಸರಮಾಲೆಯನ್ನು ಇವರು ಧರಿಸಿದ್ದಾರೆ. ಬಂದರೆ ಯಕ್ಷಗಾನ ಲೋಕದಲ್ಲಿ ಸುಮಾರು 50 ವರ್ಷಗಳ ಬಿಗಿಲಾಗಿ ಒಂದು ಕ್ರೀಡೆಯಲ್ಲಿ ಕ್ರಿಕೆಟ್ ಆಟಗಾರ ಅರ್ಧಶತಕ ಹೊಡೆದುಕೊಳ್ಳಿ ನಾವು ಚಪ್ಪಾಳೆ ತರ್ತೇವೆ. ಇವರು ಯಕ್ಷಗಾನ ರಂಗದಲ್ಲಿ 50 ವರ್ಷಗಳ ಅರ್ಧಶತಕವನ್ನು ದಾಟಿರುವುದು ಬಹಳ ಹೆಮ್ಮೆಯ ವಿಷಯ. ಇಂಥ ಒಂದು ಕಲಾವಿದ ಬಹಳ ಅಪರೂಪ ಯಕ್ಷಗಾನ ಲೋಕದಲ್ಲಿ ಬಂದವರು. ಸಾಮಾನ್ಯರಿಗೆ ಸಾಧ್ಯವಾಗದಂತ ಒಂದು ಆಂಗಿಕ ಅಭಿನಯ ಇರ್ಬೋದು, ಸ್ವರಗಳ ಅನುಕರಣೆ ಇರ್ಬೋದು, ನಿರರ್ಗಳ ಶ್ಲೋಕ ವರ್ಣನೆಯಿಂದ ಇವರು ಜನಪ್ರಿಯರಾಗಿದ್ದಾರೆ. ಮೊದಲಿಗೆ ಪುಂಡು ವೇಷಧಾರಿಯಾಗಿ ಕದ್ರಿ ಮೇಳದಲ್ಲಿ ಅಭಿನಯಿಸಿದರು. ಮಲ್ಪೆ ವಾಸುದೇವ ಸಾಮಗರಿಂದ ಇವರು ಹಾಸ್ಯಗಾರರನ್ನು ಪ್ರೇರಣೆಯನ್ನು ಪಡೆದಿರುತ್ತಾರೆ.
ಮದ್ರಂಗಿ ಮಂಬಲ್ ಇದು ಬಹಳಷ್ಟು ಅವರಿಗೆ ಒಂದು ಜನಪ್ರಿಯತೆಯನ್ನು ತಂದುಕೊಟ್ಟಂತ ಒಂದು ಪ್ರಸಂಗ ಅಂತ ಹೇಳ್ಬೋದು. ಇದರಲ್ಲಿ ಜನ್ಮವಾಣಿಯ ಒಂದು ಪಾತ್ರವನ್ನು ಅಭಿನಯಿಸಿದ್ದಾರೆ. ಮತ್ತೆ ಗೆಜ್ಜೆ ಪೂಜೆ ತುಳು ಪ್ರಸಂಗದಲ್ಲಿ ಪುಡುಕ ಕಾಡು, ಅಗಸ್ತ್ಯ ಪ್ರಸಂಗದಲ್ಲಿ ಮಂತ್ರವಾದಿ, ಶ್ವೇತಕುಮಾರ ಚರಿತ್ರೆಯಲ್ಲಿ ಪ್ರೇತದ ಪಾತ್ರ, ಶ್ರೀದೇವಿ ಮಹಿಳೆ ರಕ್ತೇಶ್ವರಿ ಪಾತ್ರಿ ಪಾತ್ರ, ಹೀಗೆ ರಾಕ್ಷಸದೂತ, ಅರಬ್ ಕುದುರೆ ವ್ಯಾಪಾರಿ, ನಕ್ಷತ್ರಿಕ, ಕಾಶಿಮಣಿ, ಇಂಥ ಮುಂತಾದ ಒಂದು ಎಲ್ಲ ಯಕ್ಷಗಾನದಲ್ಲಿ ಯಾವುದೆಲ್ಲ ಪಾತ್ರಗಳು ಬರುವುದು ಅದನ್ನೆಲ್ಲ ಅವರು ಅಭಿನಯಿಸಿ ಚಪ್ಪಾಳೆಯನ್ನು ಗಿಟ್ಟಿಸಿಕೊಂಡಿದ್ದಾರೆ. ಬಂಧುಗಳೇ, ತಮ್ಮ 60ನೇ ವರ್ಷದಲ್ಲಿ 60 ಸಾಧಕರಿಗೆ ಸನ್ಮಾನವನ್ನು ಮಾಡಿದ ಹೆಮ್ಮೆ ಕೀರ್ತಿ ಕೂಡ ಅವರಿಗೆ ಸಲ್ಲುತ್ತದೆ. ಬಂಧುಗಳೇ, ಅದೇನೇ ಇರಲಿ, ಚಾರ್ಲಿ ಚಾಪ್ಲಿನ್ ಎಂಬ ಒಂದು ಹಾಸ್ಯಗಾರ ಪ್ರಪಂಚದ ಒಂದು ಇಡೀ ವಿಶ್ವವೇ ಒಂದು ಹೊಗಳಿದ ಅಂತ ಒಂದು ಹಾಸ್ಯಗಾರ ಯಾರೇ ಇರಲಿ, ಚಾರ್ಲಿ ಚಾಪ್ಲಿನ್ ನನ್ನ ನೋಡಿದ ಕೂಡಲೇ ನಗುವಂತ ಒಂದು ಪ್ರಸಂಗ, ಅಂತ ಒಂದು ಬಿರುದು ನಮ್ಗೆ ಹುಟ್ಟಿದೆ. ತುಳುನಾಡಿನ ಚಾರ್ಲಿ ಚಾಪ್ಲಿನ್ ಹೇಳಿದ್ರೆ ಕಟೀಲು ಸೀತಾರಾಮ ಕುಮಾರ್, ಅಂತ ಒಂದು ಹಾಸ್ಯ ಚಕ್ರವರ್ತಿ ನಮ್ಮ ಇವರಿದ್ದಾರೆ. ಅವರು ಅರ್ಹವಾಗಿ ಇಂದಿನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರ ಮುಂದಿನ ಜೀವನ ಸುಖಮಯವಾಗಲಿ. ನನಗೆ ಚೀಟಿ ಬಂದ ಮುಂಚೆ ನಾನು ಮುಗಿಸ್ತೇನೆ. ಹಾಗೂ ಅವರ ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯವಾಗಿ ಕೊಡಲಿ. ಅವರ ಕುಟುಂಬದವರಿಗೆ ಕೂಡ ಎಲ್ಲ ದೇವರು ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಡಲಿ ಎಂದು ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ನನಗೆ ಕೊಟ್ಟಂತ ಅವಕಾಶಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸ್ಮಾರಕ ಪ್ರಶಸ್ತಿ 2020 ಪ್ರಶಸ್ತಿ ಶ್ರೀ ಪುರಿಯ ಗಣಪತಿ ಶಾಸ್ತ್ರಿ ಭಾಗವತರು ಪ್ರಸಿದ್ಧ ತೆಂಗುತಿಟ್ಟಿನ ಕಟೀಲು ಮಾಡಲು 4 ದಶಕಗಳ ಭಾಗವತರಾಗಿದ್ದು ತನ್ನ ಜೀವಮಾನವನ್ನೆಲ್ಲ ಯಕ್ಷಗಾನ ಕಲೆಗಾಗಿ ಮುಡಿಬಿಟ್ಟು ಪ್ರಸಿದ್ಧ ಭಾಗವತರಾಗಿ ಆರಾಧಿಸಿ ಹಿರಿಯ ಪರಂಪರೆಯ ಕಲಾವಿದರಾಗಿ ಯಕ್ಷಗಾನ ಕಲೆ ಮತ್ತು ಅವಿಭಜಿತ ರಕ್ಷಣೆ ಜಿಲ್ಲೆಗೆ ತಂದ ಶ್ರೀ ಕುರಿಯ ಗಣಪತಿ ಶಾಸ್ತ್ರಿ ದಿನಾಂಕ 18/11 ಮುಂದೂರು ಗಂಗಾಣಿ ಬ್ರಹ್ಮರ್ಷಿ ಐದಕ್ಕೆ ಧರಣಿ ಮಾಡಿದ ಸನ್ಮಾನದ ಜೊತೆಗೆ ಪತ್ರ ಮತ್ತು ಕಲಾಭಿಮಾನದ ಪ್ರೋತ್ಸಾಹಿತ ಶ್ರೀ ಕುರಿಯ ಗಣಪತಿ ಶಾಸ್ತ್ರಿ ದಿನ ಪ್ರಾರಂಭವಾಗುವುದು ಹಾರೈಸುತ್ತೇವೆ. ಗೋಡೂರು ಗೌರವ ಪೂಜಾರಿ ಸ್ಮಾರಕ ಸಂಸ್ಮರಣೆ ಪ್ರಶಸ್ತಿ ಪ್ರದಾನ ಸಮಾರಂಭ 2020-21 ಈ ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಾದ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಭಗವತ್ ಬಾಂಧವರೇ, ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಸಾನ್ನಿಧ್ಯವೇ, ಈ ಊರ ಮಹನೀಯರೇ, ಬಂಧು ಬಾಂಧವರೇ, ಮೊತ್ತ ಮೊದಲಿಗೆ
ನನಗೆ ಬಹಳ ಖುಷಿ ಕೊಟ್ಟ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿವರೆಗೆ ನಾನು ಮಂಗಳೂರು ವಿಶ್ವವಿದ್ಯಾಲಯ ಸುಮಾರು 40 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಕಂಕನಾಡಿ ಗರಡಿ ಕ್ಷೇತ್ರದ ಬಗ್ಗೆ ಕೇಳಿ ತಿಳ್ಕೊಂಡಿದ್ದೇನೆ. ನನ್ನ ಕೋಣಾಜಿಯಲ್ಲಿ ನಾನು ವಿದ್ಯಾರ್ಥಿ ದೆಸೆಯಲ್ಲಿ ಇರುವಾಗಲೇ ಬಾಪು ಪೂಜಾರಿ ಅಂತ ಹೇಳಿ ಅವರ ಹೋಟೆಲ್ ಇತ್ತು, ಅಲ್ಲಿ ಊಟ ಎಲ್ಲ ಹೋಗ್ತಿದ್ದೆ ನಾನು. ಸಂಜೆ ವೇಳೆಗೆ ಬಾಬು ಪೂಜಾರಿ ಹೇಳುತ್ತಿದ್ರು, ಕೋಟಿ ಚೆನ್ನಯ್ಯರು ದೇಹಿ ವೈದ್ಯತಿ, ನಮ್ಮ ತುಳುನಾಡಿನ ವೈಭವ, ದತ್ತು ಗೈರತ್ತು ಗಾಂಭೀರ್ಯ ಹೇಗೆ, ನಾವು ತೌಳವರು ಹೇಗಿರಬೇಕು, ಕೇವಲ ಮಾತಿನಲ್ಲಿ ಮಾತ್ರ ನಾವು ದತ್ತು ಗಾಂಭೀರ್ಯ ಗೈರತ್ತು ತೋರಿಸುವುದಲ್ಲ, ಕೃತಿಯಲ್ಲಿ ಕೂಡ ತೋರಿಸಬೇಕು. ಇದು ತುಳುವರಿಗೆ ರಕ್ತಗತವಾಗಿ ಬಂದಿದೆ. ಅದು ಹೌದು ಅಂತ ನೋಡಬೇಕಾದ್ರೆ, ಗುರುಗಳೇ ನೀವು ಕಂಕನಾಡಿಯ ಗರಡಿ ಕ್ಷೇತ್ರಕ್ಕೆ ಹೋಗಬೇಕು, ಆ ಜಾತ್ರಾ ಮಹೋತ್ಸವಕ್ಕೆ ಹೋಗಬೇಕು. ಆದರೆ ಕಾರಣಾಂತರಗಳಿಂದ ಇಲ್ಲಿವರೆಗೆ ನನಗೆ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ, ಅವಕಾಶ ಸಿಕ್ಕಲಿಲ್ಲ, ಇವತ್ತು ನನಗೆ ಬಂದೋದಾಗಿದೆ ಅಂತ ಹೇಳಿದ್ರೆ, ಇವತ್ತೊಳಗೆ ಇಲ್ಲಿ ಪಾದಾರ್ಪಣೆ ಮಾಡ್ತಾ ಇರುವಾಗಲೇ ಒಂದು ರೀತಿಯ ಅನುಭವ ಆಯಿತು, ಮೈ ನವಿರುವಂತ ಅನುಭವ ಆಯಿತು. ಯಾಕೆ ಹಾಗಾಯಿತು ಅಂತ ಹೇಳಿದ್ರೆ, ನನಗೆಲ್ಲರೂ ಹೇಳ್ತಾರೆ ತೌಳವ ಕುಲಪತಿ, ಜನಸಾಮಾನ್ಯರ ಕುಲಪತಿ, ಬಿರುದು ಪಡ್ಕೊಳ್ಳಿಕ್ಕೆ ಮಾತ್ರ ಅಲ್ಲ, ನಾನು ನನ್ನ ಮೂಲ ನಂಬಿಕೆ ಯಾವುದಿದೆಯೋ ಅದನ್ನು ಗಟ್ಟಿಯಾಗಿ ನಂಬಿಕೊಂಡು ಬಂದು ಜನಮುಖಿ ಸಮಾಜಮುಖಿಯಾಗಿ ಸಮಾಜದ ಕಟ್ಟಕಡೆ ವ್ಯಕ್ತಿಯ ಕಣ್ಣೀರು ಒರೆಸಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಹೇಳುವಂತ ಒಂದು ಶ್ರದ್ಧೆಯಿಂದ ನಾನು ಈ ಕ್ಷೇತ್ರಕ್ಕೆ ಬಂದವ. ಇಲ್ಲಿ ಬಂದಾಗ ನನ್ನ ಸನ್ಮಿತ್ರರಾದ ಡಾಕ್ಟರ್ ಗಣೇಶಸ್ವಾಮಿ ಸಂಕಮಾರ್ ಹೇಳಿದ್ರು, ಒಂದು ಪ್ರದಕ್ಷಿಣೆ ಮಾಡುವ ರೋಗಿ ಬಯಸಿದ್ದು ಹಾಲು, ವೈದ್ಯ ಹೇಳಿದ್ದು ಹಾಲು, ಆ ರೀತಿಯಲ್ಲಿ ನಾನು ಒಪ್ಪಿದೆ. ಮಾಡ್ತಾ ಇರುವಾಗ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಪಕ್ಕದಲ್ಲಿ ಮಹಾತ್ಮ ಗಾಂಧೀಜಿ ಅಷ್ಟಕ್ಕೆ ನಿಲ್ಲಿಲ್ಲ, ಅವ್ರು ಹೇಳ್ತಾರೆ ದಿನನಿತ್ಯ ಪೂಜೆ ನಡೆಯುತ್ತದೆ. ಒಂದು ರೀತಿ ನನಗೆ ಆಶ್ಚರ್ಯ ಆಯಿತು, ನಮ್ಮ ಭಾರತ ದೇಶದಲ್ಲಿ ಇಲ್ಲಿ ಮಹಾತ್ಮ ಗಾಂಧೀಜಿಯವರ ದಿನನಿತ್ಯದ ಪೂಜೆ ನಡೀತದೆ ರಾಷ್ಟ್ರಪಿತನ್ನು ಕೇಳುವಾಗ ರೋಮಾಂಚನ ಆಯಿತು. ಒಂದು ರೀತಿಯ ಮನಸ್ಸಿಗೆ ಒಂದು ವಿಶೇಷ ಶಕ್ತಿ ಬಂದಾಗ ಆಯ್ತು. ದೇಹಿ ವೈದ್ಯರಲ್ಲಿ ಹೌದು, ಖಂಡಿತ ಹೌದು. ಹಾಗೆ ಪ್ರದಕ್ಷಿಣೆ ಮಾಡ್ತಾ ಇರುವಾಗಲೇ ನನ್ನ ಅಂತ್ಯಕಾಲದ ಮೊದಲು ನಾನು ಇಲ್ಲಿ ಬರಲಿಕ್ಕೆ ಆಯ್ತಲ್ಲ ಅಂತ ಹೇಳುವಂತ ಒಂದು ಸಾರ್ಥಕ್ಯದ ಮನೋಭಾವ ನನಗೆ ಆಯ್ತು. ಇದು ಈ ಕ್ಷೇತ್ರಕ್ಕೆ ಇರುವಂತದ್ದು. 150 ವರ್ಷಗಳ ಹಿಂದೆ ನಾವು ನೆನಪಿಸಿಕೊಳ್ತೇವೆ ಈ ಕ್ಷೇತ್ರಕ್ಕೆ ಬರುವಾಗ ಗಣೇಶ ಸಂಕಮಾರ್ಗ. ಖಂಡಿತ ಹೌದು, ಇದು ಒಂದು ನನಗೆ ಇವತ್ತಾದಂತ ದೊಡ್ಡ ಅನುಭವ, ಮತ್ತೆ ಮರಳಿಕ್ಕೆ ಅಸಾಧ್ಯವಾದಂತ ಅನುಭವ. ಅದರ ಜೊತೆಗೆ ಗುರಿಕಾರ್ಯ ಶ್ರೀ ವರ್ಧಮಾನ ದುರ್ಗಾಪ್ರಸಾದ್ ಶೆಟ್ಟಿಯ ಒಂದು ಪರಿಚಯ ಆಯಿತು, ಅವರ ಬಗ್ಗೆ ಕೇಳಿದ್ದೆ ಪಕ್ಕದಲ್ಲಿ ಕೂತು ಮಾತಾಡುವಾಗ, ಖಂಡಿತ ಆಯಿತು, ಖಂಡಿತ ಅವರ ಕ್ಷೇತ್ರಕ್ಕೆ ಕೂಡ ನಾನು ಹೋಗಬೇಕು. ಯಾಕೆಂದರೆ ನನ್ನ ತಂದೆಯವರು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ 40 ವರ್ಷ ಅರ್ಚಕರಾದವರು, ನನಗೆ ಅನ್ನಪ್ರಾಶನ ಅಲ್ಲಿ, ಆದ ಕಾರಣ ಸುಬ್ರಹ್ಮಣ್ಯ ಅಂತ ಹೆಸರಿದ್ದರು. ಅದರ ಮೊದಲು ನನ್ನ ತಂದೆಯವರು ಶ್ರೀ ಅನಂತಪದ್ಮನಾಭ ದೇವಸ್ಥಾನ ತಿರುವಾಂಕೂರು ತಿರುವನಂತಪುರದಲ್ಲಿ ಪೆರಿಯ ನಂಬಾಗಿ ಕೆಲಸ ಮಾಡಿದವರು. ಹಾಗಿರುವಾಗ ನಾವು ಅರ್ಚಕ ಕುಟುಂಬಕ್ಕೆ ಸೇರಿದವರು. ಅವ್ರು ಹೇಳಿದ್ರು ಕುಲ ಕಸುಬು ನಾವು ಮರೆಯುವಾಗೆ ಇಲ್ಲ, ನನಗೊಂದು ನೆನಪಿಸಿದ್ರು. ಅದ ಕಾರಣ ಗುರಿಕಾರದ ನನಗೆ ಅನುಭವ ಆಯಿತು. ಹಾಗೆ ಚಿತ್ತರಂಜನ್ ಅಧ್ಯಕ್ಷರು ಬ್ರಹ್ಮಪೈತ ಗರೋಡಿ ಪಕ್ಕದಲ್ಲಿ ಕೂತಿದ್ರು. ಆ ರೀತಿಯಲ್ಲಿ ನೋಡ್ತಾ ಹೋದಾಗೆ ನಾವು ಶ್ರೀ ಬಿ ದಾಮೋದರ ದಿಸ್ತ, ಖಂಡಿತ ಅವರು ಮಂಗಳ ಗಂಗೋತ್ರಿಗೆ ಬರಬೇಕು ಅಂತಿಲ್ಲ, ಅವರು ಖುದ್ದಾಗಿ ಬಂದು ನನ್ನ ಭೇಟಿಯಾಗಿ ಈ ಕಾರ್ಯಕ್ರಮ ಬರಬೇಕು ಅಂತ ಆಹ್ವಾನಿಸಿದ್ರಲ್ಲ, ಖಂಡಿತ ಅವ್ರು ಎಂಥ ಒಂದು ಉನ್ನತ ಮಟ್ಟದ ವ್ಯಕ್ತಿ ಅಂತ ಹೇಳುವಂಥ ನನಗೆ ಅರಿವಾಯಿತು. ಹೀಗೆಲ್ಲ ಇಲ್ಲಿ ಕೂತ್ಕೊಂಡಿರುವಾಗ ಪ್ರಶಸ್ತಿ ಸ್ವೀಕಾರ ಮಾಡಿಕೊಂಡವರು ನಮ್ಮ ಶ್ರೀ ಕುರಿಯ ಗಣಪತಿ ಶಾಸ್ತ್ರಿ ಭಾಗವತರು. ನಾವು ಶ್ರೀ ಕುರಿಯ ವಿಠಲ ಶಾಸ್ತ್ರಿ ಬಗ್ಗೆ ಕೇಳಿದೆ, ಯಾಕೆ ನನ್ನ ಮಾವ ಮಟ್ಟಿ ಸುಬ್ಬರಾಯ ಸರಿ ಗೊತ್ತಿದೆ, ಇಲ್ಲೇ ಎದುರುಗಡೆ ಕೂತಿದ್ದಾರೆ ಡಾಕ್ಟರ್ ಪ್ರಭಾಕರ ಜೋಶಿಯವರು. ಅವರ ಅರ್ಥ ಕೇಳ್ತಾ ಆನಂದಿಸಿದ್ದೇನೆ. 10 ಸಲ ಅಲ್ಲ, ಯಾವಾಗ ಬೇಕಾದ್ರೆ ಕೇಳಿದ್ರೆ ಬೋರ್ ಆಗುದಿಲ್ಲ. ಜೋಶಿ ಯಾವಾಗಲೂ ಜೋಶಿ ಅಂತ ಪಕ್ಕದಲ್ಲಿ ಉಳಿದ ಡಾಕ್ಟರ್ ಗಣೇಶಾಮಿ ಸಂಕಮಾರ್ ನೆನಪಾಡ್ತಾ ಇದ್ರು, ಅದು ಡಾಕ್ಟರ್ ಪ್ರಭಾಕರ್ ಜೋಶಿ ಅವರು. ಸೊ ಡಾಕ್ಟರ್ ಪ್ರಭಾಕರ್ ಜೋಶಿ ಅವರು ನನ್ನ ಮಾವನ ಬಂದು ಹೇಳಿದ್ರು, ಅವರು ನಮ್ಮ ಕುಟುಂಬ ಸ್ನೇಹಿತರು ಅವರು. ಆದ ಕಾರಣ
ಇಲ್ಲಿ ಯಕ್ಷಗಾನದ ಬಗ್ಗೆ ನಾನು ಧರ್ಮಸ್ಥಳದ ಹೈಸ್ಕೂಲ್ ಅಲ್ಲಿ ಓದುವ ತೆಲುಗು ಬಿಟ್ಟು ಅಲ್ಲಿ ಕಾವಂದರ ಜೊತೆಗೆ ನನಗೆ ಇರುವಂತಹ ಒಂದು ಸಂಬಂಧ. ನಾನು ಜೀವನ ಅಂತ್ಯದ ಕಾಲದವರೆಗೆ ಧರ್ಮಸ್ಥಳ ಧರ್ಮಾಧಿಕಾರಿ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಮರೆಯುವಾಗಿಲ್ಲ. ಯಾಕಂದ್ರೆ ಅಲ್ಲಿ ನಾನು ಅನ್ನ ಊಟ ಮಾಡಿದವ, ಅಲ್ಲಿ ಅಕ್ಷರಾಭ್ಯಾಸ ಮಾಡಿದವ. ಹೈಸ್ಕೂಲ್ ಅಲ್ಲಿ ಸಂಜೆ ಹೊತ್ತು ಯಕ್ಷಗಾನ ವಸಂತ ಮಾಲಿನಲ್ಲಿ ನಡೀತಾ ಇತ್ತು. ಅಲ್ಲಿ ಆ ತರಬೇತಿಯಲ್ಲಿ ನಾನು ನೋಡ್ತಾ ಇದ್ದೆ, ಕಿಟಕಿಯಲ್ಲಿ ಇಡುತ್ತಿದ್ದೆ. ಆದ್ರೆ ವೇದ ಪಾಠ ನಾನು ಮಾಡ್ಕೊಳ್ಬೇಕಿತ್ತು, ಮಾಣಿಯಾಗಿ ವೇದ ಪಾಠ ಕಲಿಬೇಕಿತ್ತು. ಆ ಸಂಸ್ಕಾರ ಸಂಸ್ಕೃತಿ ನನಗೆ ಸಿಕ್ಕಿತ್ತು ಧರ್ಮಸ್ಥಳದಲ್ಲಿ. ಹಾಗಿರುವಾಗ ತೆಂಕುತಿಟ್ಟು ಅಲ್ಲಿ ಆಯಿತು. ಮದುವೆ ಆದ ನಂತರ ನನ್ನ ಶ್ರೀಮತಿ ಇನ್ಫ್ಲೂಯೆನ್ಸ್ ಇರಬಹುದು, ಕಾಳಿಂಗನ ಅವರ ಭಾಗವತಿಗೆ ಇರಬಹುದು, ನೆಹರು ಮೈದಾನಕ್ಕೆ ಬಂದು ಇಡೀ ರಾತ್ರಿ ಟೆಂತ್ ಯಕ್ಷಗಾನ ನೋಡಿದವ. ನಾನು ಯಕ್ಷಾಭಿಮಾನಿ, ಯಕ್ಷಗಾನದ ಬಗ್ಗೆ ಬಹಳ ಅಭಿಮಾನ ಇಟ್ಟುಕೊಂಡವ. ಹಾಗಿರುವಾಗ ಶ್ರೀ ಕುರಿಯ ಗಣಪತಿ ಶಾಸ್ತ್ರಿ ಬಗ್ಗೆ ನಾನು ಅಭಿಮಾನ ಪಟ್ಕೊಂಡವ. ಹಾಗೆ ಅವರನ್ನು ಸನ್ಮಾನಿಸುವಂತಹ ಒಂದು ಸೌಭಾಗ್ಯ ಕೂಡ ನನ್ನ ಪಾಲಿಗೆ ಒದಗಿ ಬಂದದ್ದು. ಈ ಕ್ಷೇತ್ರದಲ್ಲಿ ಹೇಳುವಂಥದ್ದು ನನಗೆ ಖಂಡಿತ ನನ್ನ ಹೆಮ್ಮೆ ಮುಮ್ಮಡಿಯಾಗಿದೆ. ಹಾಗೆ ಶ್ರೀ ಸೀತಾರಾಮ ಕುಮಾರ್ ಕಟೀಲ್ ಆಸೆಗಾರ ಯೂಟ್ಯೂಬ್ ಅಲ್ಲಿ ಅವರು ನೋಡಿದ್ದೇವೆ, ನಾವು ಕೇಳಿದ್ದೇವೆ. ಅದ್ಭುತ, ಏನು ಅಹಂ ಇಲ್ಲದ ಒಂದು ಹಾಸ್ಯಗಾರ, ಎಂಥವರನ್ನು ಕೂಡ ನಗಿಸುವಂತ ಒಂದು ಚಾತಕಚಕ್ಯತೆ ಅವರಲ್ಲಿದೆ. ಇವರಿಬ್ರು ಸಾಧಕರು ಹೇಗಾದ್ರು ಅಂತ ಹೇಳಿದ್ರೆ ನಾನು ಕೊನೆಗೆ ಹೇಳಿದ್ರೆ ಮಾತಾಡೋದಿಲ್ಲ, 8 ಗಂಟೆ ಇನ್ನೊಂದು ಕಾರ್ಯಕ್ರಮ ಇದೆ. ಏನು ಕೇಳಿದ್ರೆ ಇಲ್ಲಿ ಒಬ್ಬ ಜೀವನದಲ್ಲಿ ಒಬ್ಬ ಸಾಧಕ ಸಾಧಕಿಂತ ಆಗ್ಬೇಕಾದ್ರೆ ಪಂಚಮಂ ಕಾರ್ಯಸಿದ್ಧಿ ಹೇಳಿದಾಗೆ 5 ಅಂಶಗಳು ಗಮನೀಯ, ನಾವು ಗಮನಿಸಬೇಕಾಗುತ್ತೆ. ಒಂದು ಸಾಮರ್ಥ್ಯ, ಸಾಮರ್ಥ್ಯ ಇಲ್ಲದಿದ್ರೆ ನಾವು ಗಳಿಸಿಕೊಳ್ಳಬೇಕಾಗುತ್ತೆ, ಸಾಮರ್ಥ್ಯ ಮಾತ್ರ ಸಾಕಾಗುವುದಿಲ್ಲ. ಎರಡನೇ ಅಂಶ ಅಂತ ಹೇಳಿದ್ರೆ ಇಚ್ಛಾಶಕ್ತಿ. ಇಚ್ಛಾಶಕ್ತಿಯನ್ನು ಅಂಗಡಿಯಲ್ಲಿ ಖರೀದಿಸಿಕೊಳ್ಳಿಕ್ಕೆ ಆಗುದಿಲ್ಲ, ಕೊಂಡುಕೊಳ್ಳಿಕ್ಕೆ ಆಗುದಿಲ್ಲ, ನಾವು ಗಳಿಸಿಕೊಳ್ಳಬೇಕಾಗುತ್ತೆ, ಪಡ್ಕೊಳ್ಬೇಕಾಗುತ್ತೆ. ಅಂತ ಒಂದು ದೃಢ ಸಂಕಲ್ಪ ನಾವು ಮಾಡಿಕೊಳ್ಬೇಕಾಗುತ್ತೆ, ಎರಡನೇ ಅಂಶ. ಮೂರನೇ ಅಂಶ ಅಂತ ಹೇಳಿದ್ರೆ ಕೌಶಲಗಳು ಬೇಕಾಗುತ್ತೆ. ಇವತ್ತು ಜ್ಞಾನ ಇದ್ರೆ ಸಾಕು, ಸಮಸ್ಯೆಗಳನ್ನು ಗಟ್ಟಿಮುಟ್ಟಾಗಿ ನಿಭಾಯಿಸಬೇಕಾದ್ರೆ ಕೌಶಲಗಳು ಬೇಕಾಗುತ್ತೆ, ಕೌಶಲ ಪಡ್ಕೊಳ್ಬೇಕಾಗುತ್ತೆ, ಕೌಶಲಾಭಿವೃದ್ಧಿ ನಾವು ಮಾಡಿಕೊಳ್ಬೇಕಾಗುತ್ತೆ. ಇದು ಮೂರನೇ ಅಂಶ. ನಾಲ್ಕನೇ ಅಂಶ ಅಂತ ಹೇಳಿದ್ರೆ ಅಭ್ಯಾಸ ಮಾಡುವಂಥದ್ದು. ನಮ್ಮ ಅಭ್ಯಾಸ ಬಲ ಯಾವ ರೀತಿಯಲ್ಲಿದೆ, ಅದು ಕಲಿಕೆ ಇರಬಹುದು, ಚಟುವಟಿಕೆಗಳ ಮೂಲಕ ಕಲಿಕೆ ಅಂತ ಹೇಳ್ತೇವೆ. ಯಾವುದೇ ಕೂಡ ಗಟ್ಟಿಯಾದ ಅಭ್ಯಾಸ ಮಾಡಿದ್ರೆ ಕೊನೆ ಉಸಿರನ್ನ ಇರುವ ತನಕ ನಾವು ಮರೀಲಿಕ್ಕೆ ಆಗುದಿಲ್ಲ. ಅದು ಸೈಕಲ್ ತೊಳೆಯುವುದಿರಬಹುದು ಅಥವಾ ಸ್ವಿಮ್ಮಿಂಗ್ ಮಾಡುವುದಿರಬಹುದು, ಯಾವುದು ಕೂಡ ಅಭ್ಯಾಸ ಗಟ್ಟಿಮುಟ್ಟಾಗಿ ಇರಬೇಕು ಅಂತ ಹೇಳುವಂಥ ನಾಲ್ಕನೇ ಅಂಶ. ಐದನೇ ಅಂಶ ಅಂತ ಹೇಳುವಂಥದ್ದು ನೈತಿಕ ಮೌಲ್ಯಗಳು. ಇವರು ನಾವು ಬುದ್ಧಿವಂತ ಇದ್ರೆ ಸಾಲದು, ನಮ್ಮ ನೈತಿಕ ಮೌಲ್ಯ ಕೂಡ ಗಟ್ಟಿಮುಟ್ಟಾಗಿರಬೇಕು. ಅವರು ಸಿದ್ದಯ್ಯ ಪುರಾಣಿಕರವರು ಪದ್ಯ ಹೇಳ್ತಾರೆ, ಓದಿ ಬ್ರಾಹ್ಮಣನಾಗು ಹುಟ್ಟಿನಿಂದ ಅಲ್ಲ, ಓದಿ ಬ್ರಾಹ್ಮಣನಾಗು ಕಾದಾಡಿ ಕ್ಷತ್ರಿಯನಾಗು ದುಡಿದು ಶೂದ್ರಯ ವೈಶ್ಯನಾಗು. ಕೊನೆಯ ಮಾತು ಬಹಳ ಮುಖ್ಯ ಆಗುತ್ತೆ, ಏನಾದರೂ ನೀ ಮೊದಲು ಮಾನವನಾಗು ಅಂತ. ಇವತ್ತು ಪ್ರಶಸ್ತಿ ಸ್ವೀಕೃತ ಮಾಡಿದ ಇಬ್ರು ಗಣ್ಯರು ಕೂಡ ಆ ಮಾನವೀಯ ಮೌಲ್ಯಗಳನ್ನು ಮೆರೆಯುವವರು. ಆದ ಕಾರಣ ಇವತ್ತು ನಿಜವಾಗಿ ಬೋಳೂರು ಗೋಗ್ರ ಪೂಜಾರಿ ಸಂಸ್ಮರಣೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಬಹಳ ಅರ್ಥಪೂರ್ಣವಾಗಿ ಪರಿಣಾಮಕಾರಿಯಾಗಿ ಜರುಗಿತು. ಇಂಥ ಒಂದು ಸಂದರ್ಭದಲ್ಲಿ ಈ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ನನಗೆ ಸಿಕ್ಕಿದಂತಹ ಸದಾವಕಾಶಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ನಿಮಗೆಲ್ಲ ನಾನು ನಮಸ್ಕರಿಸಿದ ನೀಡಿದ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಪ್ರಶಸ್ತಿ ಸ್ವೀಕರಿಸಿದವರಿಗೆ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಮತ್ತೆ ಇಲ್ಲಿ ಸೇರಿದ ಎಲ್ಲರ ಪರವಾಗಿ ತುಂಬಿದ ಎಲ್ಲ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಸಾಧಕರಿಂದ ಸಾಧಕರಿಗೆ ಗೌರವ ಪ್ರದಾನ ಆಗಿದೆ. ಶ್ರೀಯುತ ಡಾಕ್ಟರ್ ಪಿ ಸುಬ್ರಹ್ಮಣ್ಯ ಅಣ್ಣಭಟ್ಟೆಯವರು ಅವರ ಒಂದು ಈ ಸಂದರ್ಭದಲ್ಲಿ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ, ಹುರಿದುಂಬಿಸಿದ್ದಾರೆ ಕ್ಷೇತ್ರದ ಬಗ್ಗೆ. ಹಾಗೆ ನಿಸರ್ಗ ಅವರ ಫ್ಯಾಮಿಲಿ ಅವರ ಕುಟುಂಬ ಮಾಡಿದಂತಹ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ನಿಜವಾಗಿಯೂ ದಾಮೋದರ ಸರ್ ಅವರಿಗೆ ತುಂಬಾ ಸಂತೋಷ ಆಗಿದೆ, ಯಾಕಂದ್ರೆ ಅವರ ಮಾತು ಇವರಿಗೆ ಪ್ರೇರಣಾದಾಯಕವಿದೆ. ಇನ್ನು ಮುಂದೆ ಕೂಡ ಈ ಕಾರ್ಯಕ್ರಮವನ್ನು ನಡೆಸುವಲ್ಲಿ ಅವರ ಮಾತು ನಿಜವಾಗಿ ಪ್ರೇರಣಾದಾಯಕವಿದೆ. ಬಂಧುಗಳೇ, ನಮ್ಮ ಜೊತೆ ಮತ್ತೊಬ್ಬರು ಮುಖ್ಯ ಅತಿಥಿಗಳಿದ್ದಾರೆ. ಒಬ್ಬ ಹೆಸರಿನ ಹಿಂದೆ ಡಾಕ್ಟರ್ ಅಂತ ಇರ್ತದೆ ಅಥವಾ ಪ್ರೊಫೆಸರ್ ಅಂತ ಇರ್ತಾರೆ ಅಥವಾ ಶ್ರೀ. ಆದರೆ ನಮ್ಮಲ್ಲಿರುವಂತಹ ಒಬ್ರು ಇವತ್ತು ನಾವು ಮುಖ್ಯ ಅತಿಥಿಯಾಗಿರುವಂತಹ ವರ್ಧಮಾನ್ ದುರ್ಗಾ ಪ್ರಸಾದ್ ಶೆಟ್ಟಿ ಅವರಿಗೆ ಗಡಿಕಾರರು ಅಂತ ಇದೆ. ಏನದು ಗಡಿಕಾರರು? ನಮ್ಮ ತುಳುನಾಡಿನಲ್ಲಿ ಆ ಒಂದು ದೈವದ ಆ ಕೆಲಸವನ್ನು ಮಾಡುವಾಗ ಅದರಲ್ಲಿ ಶ್ರದ್ಧೆ ನಿಶ್ಚೆ ಎಲ್ಲವನ್ನ ಮಾಡಿಕೊಂಡು ಬಂದು ಆ ಒಂದು ಇತಿಹಾಸವನ್ನ ನಿರ್ಮಿಸಿದವರು ಶ್ರೀಯುತ
ಗಡಿಕಾರ ಅಂತ ಶ್ರೀ ವರ್ಧಮಾನ ದುರ್ಗಾ ಪರಿಷತ್ ಗುಡಿಗೆರೆ ಗುರುತು ಅವರು ಅವರಿಂದ ಈಗ ಎರಡು ಅತಿಥಿ ಗುಡಿಗಳನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಪವಿತ್ರ ಸ್ಥಳದ ಧರ್ಮ ಭೇದಕರು ಸಪರಿವಾರ ಶಕ್ತಿಗಳಿಗೆ ವಂದಿಸುತ್ತೋಳು ದುರ್ಗ ಪೂಜಾರಿ ಯಕ್ಷಗಾನ ಕೇಂದ್ರದ ವತಿಯಿಂದ ಇವತ್ತು ದುರ್ಗ ಪೂಜಾರಿ ಸಂಸ್ಕರಣೆ ಪ್ರದರ್ಶನ ಪ್ರಧಾನ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಬಂದ ವೆಂಕಟೇಶ ಕುಲಪತಿಗಳನ್ನು ನೆಲಪಡಿತಾರಿಗೂ ವೇದಿಕೆಯಲ್ಲಿರುವವರಿಗೂ ಅದೇ ರೀತಿ ಈ ದುರ್ಗ ಪೂಜಾರಿ ಪ್ರಶಸ್ತಿ ಸಮಿತಿಯ ಕಾರ್ಯಾಧ್ಯಕ್ಷರಾದ ಆತ್ಮೀಯರು ಸಹೋದರರಾದಂಥ ದಾಮೋದರ ಸರ್ಕಾರವನ್ನು ಅದರ ಗಣೇಶನ ಸಂಘವಾದವನ್ನು ಅದರ ಎಲ್ಲ ಸದಸ್ಯರನ್ನು ಅವರ ಕುಟುಂಬಿಕರನ್ನು ಹಾಗೂ ಸೇರಿದ ಎಲ್ಲರಿಗೂ ವಂದಿಸುತ್ತ ದಾಸರ ಒಂದು ವಾಣಿಯವನ್ನು ವಾಕ್ಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಒಂದು ಒಳ್ಳೆಯ ಶುದ್ಧ ಕೇಂದ್ರ ಇಲ್ಲಿ ಒಂದು ಚೈತನ್ಯ ಕೂಡ ಅಂತದ್ದೇ. ಆ ಶುದ್ಧ ಕೇಂದ್ರದಲ್ಲಿ ಯಕ್ಷಗಾನ ತಾಳಮದ್ದಲದಲ್ಲಿ ಯಕ್ಷಗಾನ ಅದರ ಮಧ್ಯೆ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಅರ್ಹವಾದ ಸಮಯೋಚಿತವಾದ ಒಂದು ವ್ಯವಸ್ಥೆ. ಅದರ ಮಧ್ಯೆ ಯಕ್ಷಗಾನಕ್ಕೆ ತನ್ನಂತಹ ತೊಡಗಿಸಿಕೊಂಡಂತಹ ಬೋಳೂರು ದೋಗ್ರ ಪೂಜಾ ಸ್ಮಾರಕ ಪ್ರಶಸ್ತಿ ಪ್ರದಾನ. ಇಬ್ಬರು ಯಕ್ಷ ದಿಗ್ಗಜರು ಹಿರಿಯರು, ಒಬ್ಬರು ಶಾಸ್ತ್ರಿಗಳು, ಇನ್ನೊಬ್ಬರು ಸಿದ್ದರಾಮ್ಕುಮಾರ್. ಸಿದ್ದರಾಮ್ಕುಮಾರ್ ನಮ್ಮ ಬಹಳ ಆತ್ಮೀಯರು, ನನ್ನ ಗೋಡೆದಲ್ಲಿ ಗುತ್ತಿನ ಚಾವಡಿಯ ಆಸ್ಥಾನ ವಿದ್ವಾಂಸ ಕೂಡ, ನನ್ನ ಸಹೋದರ ಕೂಡ. ಅರ್ಹವಾಗಿ ಅತ್ಯಂತ ಯೋಗ್ಯರನ್ನೇ ಪ್ರಶಸ್ತಿಗೆ ಆರಿಸಿದ್ದಾರೆ. ಇದು ಮುಂದಕ್ಕೂ ಅನುಕರಣೀಯವಾಗಲಿ, ಉದ್ದೇಶ ಸಫಲವಾಗಲಿ, ಯಕ್ಷಗಾನ ಬೆಳೆಯಲಿ. ಇವತ್ತಿನ ನಡೆಯುವಂಥ ಈ ಜಾತ್ರಾ ಮಹೋತ್ಸವದಲ್ಲಿ ಈ ಸುತ್ತಲಿನ ಸಮಾಜಕ್ಕೆ ಇಲ್ಲಿಯ ಶಕ್ತಿಗಳು ಅನುಗ್ರಹ ಮಾಡಲಿ, ಸದ್ಬುದ್ಧಿ ಆಯುಷ್ಯ ಆರೋಗ್ಯವನ್ನು ಅನುಗ್ರಹಿಸಲಿ. ನಾವೆಲ್ಲರೂ ಮೊದಲು ದೇಶಪ್ರೇಮಿಗಳಾಗಿ ಸುತ್ತಲಿನ ಸಮಾಜದ ಹಿತವನ್ನು ಕಾಯ್ದುಕೊಂಡು ಬಾಳಿ ಬದುಕೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾಕೆಂತ ಹೇಳಿದರೆ ಸಭಾಧ್ಯಕ್ಷರು, ನಾನು ಒಂದು ಸ್ವಲ್ಪ ಈ ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡಿ ಅದಕ್ಕೆ ಅದೇ ರೀತಿಯಲ್ಲಿ ಬದುಕಬೇಕು ಅಂತ ಹೊರಟು ಸಭಾಧ್ಯಕ್ಷರು ಮಾತಾಡಿದ ಮೇಲೆ ಮಾತಾಡುವಾಗಿಲ್ಲ, ನಾನು ಹೇಳಿದೆ ಎಲ್ಲರಿಗೂ. ಆದರೂ ಅವರು ಹೇಳಿದ್ದಕ್ಕೆ ಕರೆದಕ್ಕೆ ಎಲ್ಲದಕ್ಕೂ ಶುಭ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನನಗೆ ಅವಕಾಶ ಕೊಟ್ಟಂತಹ ಈ ಸಮಿತಿ ಅಧ್ಯಕ್ಷರಾದ ದಾಮೋದರ ನಿಸರ್ಗರಿಗೂ, ಅವರ ಕುಟುಂಬದವರಿಗೂ, ಅದರ ಸಮಿತಿ ಸದಸ್ಯರಿಗೂ ವಂದನೆಗಳು. ಶುಭಂಬಿಡ.